ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಹೆಸರು ಮುಂದಿನ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿ ಜನವರಿ ಮೆಗಾ ಸರ್ವೆ ರಿಪೋರ್ಟ್ ಏನಾಗುತ್ತೆ ಈ ಏಳು ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾರು ಹಣೆ ಬರಹ ಏನು ನೋಡೋ ಲೆಕ್ಕಾಚಾರ ಮೊದಲನೇದಾಗಿ ಶಿವಮೊಗ್ಗ ಗ್ರಾಮಾಂತರ ಮೀಸಲು ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಸಿಟ್ಟಿಂಗ್ ಎಂ ಎಲ್ ಎ ಅಶೋಕ್ ನಾಯ್ಕ್ ಟಿಕೆಟ್ ಅಂತ ಹೇಳ್ತಿದ್ದಾರೆ ಬಹುತೇಕ ಅವರೇ ಇನ್ನು ಕಾಂಗ್ರೆಸ್ ಇಂದ ರವಿಕುಮಾರ್ ಪಲ್ಲವಿ ಶ್ರೀನಿವಾಸ್ ಕರಿಯಣ್ಣ ಇವರ ಹೆಸರುಗಳಿದೆ ಅಂಡ್ ಜೆಡಿಎಸ್ ಇಂದ ಮಾಜಿ ಶಾಸಕಿ ಶಾರದಾ ಪುರಿಯ ನಾಯ್ಕ್ ಈ ಮೂವರ ನಡುವೆ ಅಣಿ ಅನ್ನೋದಕ್ಕಿಂತ ಕ್ಷೇತ್ರದಲ್ಲಿ ಅಶೋಕ್ ನಾಯ್ಕ್ ಸಿಟ್ಟಿಂಗ್ ಮೇಲೆ ಎಲ್ ಎ ಅದರ ಆಡಳಿತ ವಿರೋಧಿ ಅಲೆಯನ್ನು ಶಾರದಾ ಪುರಿಯ ನಾಯ್ಕ್ ಕ್ಯಾಶ್ ಮಾಡೋದಲ್ಲ ಯಶಸ್ವಿಯಾಗಿದ್ದಾರೆ ಜೊತೆ ಕಳೆದ ಬಾರಿ ಸುತ್ತಿದ್ದು ಅಲ್ಪ ಮತಗಳಲ್ಲಿ ಒಬ್ಬ ಲೇಡಿ ಮಧು ಬಂಗಾರಪ್ಪನವರೇ ಜೆಡಿಎಸ್ ಸವಾಸ ಸಾಕು ಅಂತ ಬಿಟ್ಟು ಹೋಗ್ಬಿಟ್ರು ಕಾಂಗ್ರೆಸ್ ಕೂಡಿಬಿಟ್ರು ಆದ್ರೆ ಶಾರದಾ ಪುರೇ ನಾಯಕ್ ಪಕ್ಷ ನಿಷ್ಠೆಯನ್ನ ಮರಿತಾ ಇದ್ರೆ ನಾನು ಇಲ್ಲೇ ಇರ್ತೀನಿ ಕುಮಾರಣ್ಣ ಹೌದು ಅಷ್ಟೇ ಮಧು ಬಂಗಾರಪ್ಪ ತೊಳಪ ಬಂಗಾರಪ್ಪ ಹೋಗ್ಬಿಡ್ತಾರೆ ಅಂತ ಏನ್ ಬೆಚ್ಚಬಿಡ್ಲಿಲ್ಲ ಇವರು ನಾನು ನನ್ನ ಕೆಪಾಸಿಟಿ ಮೇಲೆ ಗೆದ್ದಿರೋದಿಲ್ಲಿ ನಾನ್ ಚುನಾವಣೆ ಮಾಡ್ತೀನಿ ಶಾರದಾ ಪುರ್ಯ ನಾಯಕ್ ಅಶೋಕ್ ನಾಯಕ್ ಮೇಲಿನ ಸೀಟ್ ಸ್ವಲ್ಪ ಒಂದಷ್ಟು ವ್ಯತ್ಯಾಸಗಳು ಆಡಳಿತ ವಿರೋಧಿಯಲ್ಲಿ ಕಾಂಗ್ರೆಸ್ ಅಲ್ಲಿ ಮೂರು ಆಕಾಂಕ್ಷಿಗಳು ಏನಾಗುತ್ತೆ ಮನೆ ಮನೆಯೊಂದು ಮೂರು ದಿಕ್ಕು ಮೂರ್ ಬಾಗ್ಲು ಅನ್ನೋ ಟೈಪ್ ಸೊ ಹಂಗೆ ಬಟ್ ಇಲ್ಲಿ ಶಾರದಾ ಪುರಿಯ ನಾಯಕ್ ಸಿಂಗಲ್ ಅವ್ರೊಬ್ರೆ ಜೆಡಿಎಸ್ ಇಂದ ಅವ್ರಿಗೆ ಟಿಕೆಟ್ ಘೋಷಣೆ ಆಗಿದೆ ಜನ ಮಾನಸ ಕೂಡ ಉಳಿದಿದ್ದಾರೆ ಏ ಯಮ್ಮ ಯಾಕೆ ಓಟ್ ಹಾಕ್ಬೇಕು ಅಂತ ಜನ ನೋಡ್ರೆ ಕಂಪೇರ್ ಟು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂದಾಗ ಪಾರ್ಟಿ ಮತ್ತೆ ಕ್ಯಾಂಡಿಡೇಟ್ ಎರಡೂ ವಿಚಾರದಲ್ಲಿ ಶಾರದಾ ಪುರಿಯಾ ನಾಯಕ್ ಮತ್ತೆ ಜೆ ಡಿ ಎಸ್ ಒಲವನ್ನ ಗಳಿಸಿಕೊಂಡಿದೆ ಕಳೆದ ತಿಂಗಳು ಹಂಗೆ ಇತ್ತು ಅದರಿಂದ ತಿಂಗಳು ಹಂಗೆ ಇತ್ತು ಈಗಲೂ ಅಷ್ಟೇ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಕರ್ನಾಟಕ ಟಿವಿಯ ಮೆಗಾ ಸರ್ವೆ ಜನವರಿ ಸರ್ವೆಯಲ್ಲಿ ಜೆ ಡಿ ಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಗ್ರೌಂಡ್ ಹೋಗ್ತೀವಿ ಏನು ಸ್ವಲ್ಪ ನಿದ್ರಲ್ಲಿದ್ದಾರೆ ಅಂತ ಶಾರದಾಪುರಿಯಾ ನಾಯ್ಕವರು ಸ್ವಲ್ಪ ಆಕ್ಟಿವ್ ಆಗಬೇಕು ತುಂಬಾ ಸಮಸ್ಯೆಗಳಿದೆ ಸುಮಾರು ಎಂಬತ್ತಾರು ಗ್ರಾಮಗಳು ಕಂದಾಯ ಖಾತೆಗೆ ಬರದೇ ಇಲ್ಲ ತುಂಬಾ ಇಶ್ಯೂಗಳಿದೆ ಅದ್ರ ವಿರುದ್ಧ ಭಾರಿ ರೊಚ್ಚಿಗೆ ಇದ್ದಿದ್ದವ್ರು ಜನ ಏನೋ ಎಂಟು ಗ್ರಾಮಗಳ ಬಗ್ಗೆ ಮಾತಾಡ್ ಮಾತುಕತೆ ಆಡಿ ಎರಡು ಗ್ರಾಮಕ್ಕಷ್ಟೇ ಆಗಿದ್ದು ಎಲ್ಲಿ ಲಂಬಾಣಿ ಗ್ರಾಮಗಳು ಏನೋ ಮೊನ್ನೆ ಕಲ್ಬುರ್ಗಿಲಿ ಜಾಧವ್ ಎಲ್ಲ ಕೊಡ್ಸುದ್ರಲ್ಲ ಇಲ್ಲ ಕೆಲಸ ಅಶೋಕಿಂದ ಆಗಿಲ್ಲ ಅಶೋಕ್ ನಾಯಕಿಂದ ಅದನ್ನ ಅಡ್ವಾಂಟೇಜ್ ಆಗಿ ತಗೋಬೇಕು ಶಾರದಾಪುರ ಹಿಂಗೇನ್ ಅವ್ರ ಬಗ್ಗೆ ಒಲವಿದೆ ಅವ್ರ ಜನ ಮಾತಾಡ್ತಾರೆ ಸ್ವಲ್ಪ ಆಕ್ಟಿವ್ ಇಲ್ಲ ಸಪ್ಪೆ ಫಿಫ್ಟಿ ಹೊಡೆದ್ರೆ ಜಾಸ್ತಿ ಮಾಡ್ಕೋಬಹುದು ಮಾಡ್ಕೋಬಹುದು ಅಡ್ವಾಂಟೇಜ್ ತಗೋಬೇಕು ಇವರು ಇವ್ರ ಶಾಸಕರಿದ್ದಾಗ ಅಂತ ಕೆಲಸಗಳೆಲ್ಲ ತುಂಬಾ ಆಗಿದೆ ಯಾಕಂದ್ರೆ ಆ ಕಡೆ ಎಲ್ಲ ತುಂಬಾ ಆತರ ಹಳ್ಳಿಗಳು ಕಂದಾಯ ಇಲ್ಲ ಇನ್ನ ಆತರ ರೂರಲ್ ಗ್ರಾಮಗಳಲ್ಲಿ ಸರಿಯಾಗಿ ಅಡ್ವಾಂಟೇಜ್ ಇಲ್ಲ ಅಂದ್ರೆ ಅಶೋಕ್ ಜನ ನಾಯ್ಕ್ ಇದರ ಸೈಲೆಂಟ್ ಮಾತಾಡ್ತಾ ಇಲ್ಲ ಸ್ವಲ್ಪ ಹೊರಗೆ ಆಯ್ತು ಟೈಮ್ ಆಯ್ತು ಇನ್ನೇನು ಎರಡು ತಿಂಗಳಿದೆ ಈ ಬಿಜೆಪಿ ಬಿಜೆಪಿಯವರು ತಂತ್ರ ಪ್ರತಿ ತಂತ್ರ ಇವೆಲ್ಲ ಮಾಡ್ತಾರೆ ಮ್ಯಾಜಿಕ್ ಮಾಡ್ತಾರೆ ಅದ್ರ ಬಗ್ಗೆ ಭಯ ಅಲ್ ಯಾಕಂದ್ರೆ ಇದು ಯಡಿಯೂರಪ್ಪನವ್ರ ಜಿಲ್ಲೆ ಹೌದು ಯಡಿಯೂರಪ್ಪನವರು ಅಧಿಕಾರದಿಂದ ಅಂದ್ರೆ ಸಿಎಂ ಸ್ಥಾನದಿಂದ ಕೆಳಗಡೆ ಇಳ್ದಿರಬಹುದು ನಾವು ಬಟ್ ಅವ್ರ ಪಾರ್ಟಿನಲ್ಲಿ ಜವಾಬ್ದಾರಿ ಇದೆ ತನ್ನದೇ ಜಿಲ್ಲೆಯಲ್ಲಿ ಮತ್ತೆ ಅನ್ನೋ ಜವಾಬ್ದಾರಿ ಇರುತ್ತೆ ಹಾಗಾಗಿ ಏನೇ ನೀವು ಅಶೋಕ್ ನಾಯ್ಕ್ ನೆಗೆಟಿವ್ ಆಚೆ ಆಚೆ ಹೇಳಿದ್ರು ಸಹ ಅವ್ರ ಗೆಲ್ಸ್ಕೊಳ್ಳೋದು ಅಂದ್ರೆ ಇನ್ನು ಬಿಜೆಪಿ ಆ ರೀತಿ ಕಾರ್ಯಪ್ರವೃತ್ತರ ಆಗಿಲ್ಲ ಹೌದು ಹೌದು ಇನ್ನು ಆಗಿಲ್ಲ ಹಾಗಾಗಿ ಇನ್ನು ಹಂಗೆ ತಣಗಿದೆ ಶಾರದಾ ಪುರಿಯ ನಾಯ್ಕ್ ಹಿಂಗೆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಲೆಕ್ಕಾಚಾರ ಅಲ್ಲ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಬಟ್ ಇವ್ರು ಒಂದ್ ಆಕ್ಟಿವ್ ಆಗಬೇಕು ಆಕ್ಟಿವ್ ಆಗದೆ ಚೇಂಜ್ ಆಗಬಹುದಾ ಆಕ್ಟಿವ್ ಆಗದೆ ಖಂಡಿತ ಚೇಂಜ್ ಆಗಬಹುದು 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 ಎಸ್ ಕರ್ನಾಟಕ ಟಿವಿಯ ಜನವರಿ ಅವರ ಗ್ರಾಮಾಂತರಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡು ಕಾಯ್ದುಕೊಂಡಿದೆ ಮುಂದಿನ ಕ್ಷೇತ್ರ ಮುಂದಿನ ಕ್ಷೇತ್ರ ಭದ್ರಾವತಿ ಇಲ್ಲಿ ಸಂಗಮೇಶ್ವರ್ ಹಾಲಿ ಎಮ್ ಎಲ್ ಎ ಇದ್ದಾರೆ ನಂತರ ಜೆ ಡಿ ಎಸ್ ಇಂದ ಶಾರದಾ ಅಪ್ಪಾಜಿಗೌಡ್ರಿಗೆ ಟಿಕೆಟ್ ಖಂಡಿತವಲ್ಲ ಅನೌನ್ಸ್ ಆಗಿದೆ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಶಿವಮೊಗ್ಗ ಏರ್ಪೋರ್ಟ್ ಆಯ್ತ ಐತೆ ಎಟ್ ದ ಸೇಮ್ ಟೈಮ್ ಶಿವಮೊಗ್ಗನ ಅಭಿವೃದ್ಧಿ ಜಿಲ್ಲೆ ಅಂತ ಹೇಳ್ತಾರೆ ಉಕ್ಕಿನ ಕಾರ್ಖಾನೆ ಮುಚ್ಚಾಕವ್ರೆ ನಿನ್ನೆ ಅಧಿಕೃತವಾಗಿ ಕೇಂದ್ರ ಸರ್ಕಾರದ ಆದೇಶ ಈ ಮಂಡ್ಯ ಮೈಸೂರು ಭಾಗದವರು ತುಂಬಾ ಜನ ಸುಮಾರು ಆ ಫ್ಯಾಕ್ಟ್ರಿ ಕೆಲಸ ಮಾಡಿದವರು ಪರ್ಸೆಂಟ್ ಆ ಕಡೆ ನಮ್ ಜಿಲ್ಲೆ ಮಂಡ್ಯ ಮೈಸೂರು ಭಾಗದವರು ತುಂಬಾ ಜನ ಎಲ್ಲಿ ಅಭಿವೃದ್ಧಿ ಸರಿ ಏರ್ಪೋರ್ಟ್ ಇಟ್ಕೊಂಡು ಏನ್ ಮಾಡ್ತೀರಾ ಇಂಥ ಸಂದರ್ಭದಲ್ಲಿ ಭದ್ರಾವತಿಗೆ ಹೆಂಗ್ ಬಿಜೆಪಿ ಬಂದೆ ಆಗ್ತಾರೆ ಮುಚ್ಚಾಕ್ತವ್ರಂತಲ್ಲ ಬಿಜೆಪಿಗೆ ವಿಧಾನಸಭೆ ಗೆದ್ದೆ ಇಲ್ಲ ಭದ್ರಾವತಿ ಅಲ್ಲ ಹೌದು ಗೆದ್ದೇ ಇಲ್ಲ ಎರಡನೇದು ನೀವ್ ಈಗ ಆಗ್ಬಿಟ್ಟೈತೆ ಹೆಂಗ್ ಅನ್ನೋ ಪ್ರಶ್ನೆ ಅದು ಮುಂದ್ಲು ಕತೆ ಅವ್ರ ಆಣೆ ಹೆಂಗೆ ಅಂದ್ರೆ ಹೆಂಗ್ ಅಡ್ಜಸ್ಟ್ಮೆಂಟ್ ಬುಡದಲ್ಲಿ ಕತ್ಲ ಅನ್ನತ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ್ಲೂ ಭದ್ರಾವತಿಲಿ ಏನೋ ಮಾಡಿಲ್ಲ ಮಾಡ್ಲಿಲ್ಲ ಇದು ಏನು ಯಾಕೆ ಈ ವಿಷಯ ಅಂದ್ರೆ ಇಲ್ಲಿ ಮಂಗೋಟಿ ರುದ್ರೇಶು ಏನು ವರ್ಕಿಂಗ್ ಅಲ್ಲಿರೋ ಸ್ನೇಹಜಿ ಉಮೇಶ್ ಅಂತ ಇನ್ಸ್ಪೆ ಪೊಲೀಸ್ ಇಲಾಖೆಯವರು ಕುಮಾರ್ ಪ್ರಸಾದ್ ನಡೀತಾ ಇದೆ ಚರ್ಚೆ ಕ್ಯಾಂಡಿಡೇಟ್ ನೇ ತಾಕತ್ತಿರ ಆಗ್ತಾ ಇಲ್ಲ ಹೌದು ಫಿಕ್ಸ್ ಆಗ್ಬಿಡ್ತಾ ಇದ್ರು ಯಾರನೋ ಗೆಲ್ಸಕ್ಕೆ ಜಾತಿ ಮೇಲ್ ಪ್ರೀತಿ ಫಿಕ್ಸ್ ಆಗ್ಬಿಡ್ತಾ ಇದ್ರು ಅದ್ರ ಹಣೆ ಬರ ಬಿಜೆಪಿ ಅನುಭವಿಸ್ತದೆ ಅನುಭವಿಸಿದೆ ಬಿಜೆಪಿ ಲೋಕಸಭೆ ತಳತೆ ಓಟ್ ನ ವಿಧಾನಸಭಾ ಫಿಕ್ಸ್ ಆಗ್ಬಿಡ್ತದೆ ಇಲ್ಲೋ ಅಷ್ಟೇ ಏನ ಬರೀ ಕಲಾಕ್ಪುರ ರಾಮನಗರದಲ್ಲಿ ನಡೆಯಲ್ಲ ಫಿಕ್ಸಿಂಗ್ ರಾಜಕೀಯ ಶಿವಮೊಗ್ಗದಲ್ಲೂ ನಡೆಯಲ್ಲ ಬೆಸ್ಟ್ ಎಕ್ಸಾಂಪಲ್ ಭದ್ರಾವತಿ ಹೌದು ಅಲ್ವಾ ಕೆಟ್ಟ ಪಾಕಿಸ್ತಾನಕ್ಕೆ ಬರೀ ಅಲ್ಪಸಂಖ್ಯಾತರ ಓಟಾಕಲ್ಲ ಬಿಜೆಪಿಗೆ ಏನಕ್ಕೆ ನಿಜ ಇಲ್ಲ ಸಜೆಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಂಡ್ರಿ ಯಾರ ಗೆಲ್ಸಕ್ಕೆ ಯಾರು ಸೋಲ್ಸಕ್ಕೆ ಫೇಸ್ ಮಾಡ್ತಾವ್ರೆ ಆದ್ರೆ ಕಾರ್ಯಕರ್ತರಿಗೆ ಸೆಟ್ ಇದೆ ಮಾಡ್ಕೊಂಡ್ ನಮ್ಮ ಪಾರ್ಟಿ ತುಳಿದ್ಬಿಟ್ಟವ್ರೆ ಅಲ್ಲಿ ಜನಕ್ ಬೇಕು ಬಿಜೆಪಿ ಕ್ಯಾಂಡಿಡೇಟ್ ಇಲ್ಲ ಸಂಗಮೇಶ್ ಆಗಿತ್ತ ಏನ್ ಗೌಡ್ರು ಸಂಗಮೇಶ್ ಬಿಟ್ಟರೆ ಯಾರು ಇಲ್ವೇ ಇಲ್ವಾ ಹೌದು ಅದೇ ಹೇಳ್ತಿರೋದು ಇವರು ಬಿಜೆಪಿಯ ಕೆಲವು ಮೇಲ್ಮಟ್ಟದ ನಾಯಕರು ನಾವೇ ಸೂಪರ್ ಸುಪ್ರೀಂ ಅನ್ಕೊಂಡವರು ಅಡ್ಜಸ್ಟ್ಮೆಂಟ್ ರಾಜಕೀಯಕ್ಕೆ ಇದು ಹೌದು ಅಲ್ವಾ ಓಲಿ ಯಡಿಯೂರಪ್ಪನವ್ ತಣ್ಣಗೆ ಈಗ ರಾಘವೇಂದ್ರ ಸಂಸದ ಅವ್ರೇನ್ ಅದೇ ಅವೆಲ್ಲ ಅವಲ್ಲ ಸೊ ಒಂದಷ್ಟು ಇದ್ರು ಯಾರು ಪ್ರಬಲ ಅಂತ ಯಾಕಂದ್ರೆ ಯಾರೋ ಇವ್ರು ಓಟ್ ಕಿತ್ ಬಿಟ್ರೆ ಇನ್ಯಾರಿಗೂ ನಷ್ಟ ಆಗ್ಬಿಡ್ತದೆ ಅಂತ ಡೌ ಮಾಡ್ಕೊಂಡು ಡಮ್ಮಿ ಕಂಡು ಆಟ ಆಡ್ತಿದ್ರು ಸಂಗಮೇಶ್ವರ ಸ್ವಲ್ಪ ವಿರೋಧಿ ಅಲ್ಲೇ ಇದೆ ಅದು ಪ್ರತಿ ತಿಂಗಳು ಇನ್ನೊಂದು ವಿಷಯ ಗೊತ್ತಿರ್ಲಿ ಒಕ್ಕಲಿಗ ಸಂಘದ ವಿಚಾರದಲ್ಲಿ ಅಪ್ಪಾಜಿ ಅಪ್ಪಾಜಿಗೌಡರ ಫ್ಯಾಮಿಲಿಗೂ ವಿರೋಧ ಇದೆ ಕೆಲವೊಂದು ನೀವ್ ಸೆಟ್ಟಿಂಗ್ ಮೇಲೆ ಸಂಗಮೇಶ್ಕೂ ವಿರೋಧ ಇದೆ ಅಪ್ಪಾಜಿ ಗೌಡರ ಫ್ಯಾಮಿಲಿಗೂ ಒಕ್ಲಿಕ್ ಬೇರೆ ಬೇರೆ ಒಕ್ಲಿಕ್ ಇರುವ ವಿಚಾರದಲ್ಲಿ ವಿರೋಧ ಇದೆ ಅದೆರಡು ಎನ್ಕ್ಯಾಶ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅದೆರಡು ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಬಿಜೆಪಿ ಅವರು ರೆಡಿ ಇದ್ದಂಗೆ ಕಾಣ್ತಾ ಇಲ್ಲ ಇಲ್ಲ ನಾಗ ಹೇಳಿದಲ್ಲ ಅಸ್ನೇಜಿ ಉಮೇಶ್ ಕುಮಾರ್ ಧರ್ಮ ಪ್ರಸಾದ್ ಇವರೆಲ್ಲ ಆಸ್ ಬ್ರೆಂಟ್ಗಳು ಏನ್ ಮಾಡ್ತಾರೆ ಕಾದು ನೋಡ್ಬೇಕು ಬಟ್ ಅವ್ರ ಹಣೆ ಬೋರ ಅವ್ರ ಪಕ್ಷಿ ಪಕ್ಷ ಅವ್ರ ಹಣೆ ಬೋರ ಅನ್ಭವಿಸ್ಲಿ ಬಟ್ ಭದ್ರಾವತಿಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಹಣ ಹಣಿ ಬಿಜೆಪಿ ಪ್ರಬಲವಾಗಿ ಇಲ್ಲದ ಕಾರಣ ಸಂಗಮೇಶ್ ವಿರುದ್ಧದ ಏನೋ ವಿರೋಧಿ ಅಲೆ ಹೌದು ಅನ್ನೋದೈತಿ ಅನಿವಾರ್ಯವಾಗಿ ಬಿಜೆಪಿ ಸ್ಟ್ರಾಂಗ್ ಟಿಕೆಟ್ ಯಾರು ಏನು ಎತ್ತ ಅಂತ ಇರೋ ಕಾರಣ ಅದು ಅನಿವಾರ್ಯವಾಗಿ ಜೆಡಿಎಸ್ ಕಡೆ ತಿರುಗ್ತಾ ಇದೆ ಶೀಘ್ರ ಬಿಜೆಪಿ ಹೈಕಮಾಂಡ್ ಎಚ್ಚೆತ್ತುಕರ ನೋಡ್ಬೇಕು ಕೇಳಬೇಕು ದತ್ತಾತ್ರೇಯ ಹೊಸ ಬಾಳೆ ಅವರು ಶಿವಮೊಗ್ಗ ಹೌದು ಯಡಿಯೂರಪ್ಪನವ್ರ ಶಿವಮೊಗ್ಗ ಈಶ್ವರಪ್ಪನವ್ರ ಶಿವಮೊಗ್ಗ ಶಂಕರ್ಮೂರ್ತಿ ಅವ್ರ ಶಿವಮೊಗ್ಗ ಘಟಾನ್ಗುಟ್ಟಿ ರಾಜಕಾರಣ ಮಾಡಿದವ್ರು ಶಿವಮೊಗ್ಗ ಎಲ್ಲಾ ಕ್ಷೇತ್ರ ಭದ್ರಾವತಿಲಿ ಭದ್ರಾವತಿ ಭದ್ರವಾಗಿಲ್ಲ ಪಾರ್ಟಿ ಅದು ಎಂಎಲ್ ಎಂಪಿ ಓಟ್ ಆಗ್ತಾರೆ ಅಡ್ಜಸ್ಟ್ಮೆಂಟ್ ಪರಿಣಾಮ ಜೆ ಡಿ ಎಸ್ ಬಿಜೆಪಿ ಇರೋದು ಕಾಂಗ್ರೆಸ್ ಸಿಟ್ಟಿಂಗ್ ಎಂ ಎಲ್ ಒಂದ್ ಸ್ವಲ್ಪ ಆಚೆ ಆಚೆ ಇರೋದು ಸಹಜವಾಗಿ ಸ್ವಲ್ಪ ಅನುಕಂಪ ಎಲ್ಲವೂ ಸೇರಿ ಜೆಡಿಎಸ್ ನವರು ಕೇಳ್ತಾವ್ರ ಮುಂದಕ್ಕಷ್ಟೇ ಅಂದ್ರೆ ಇಲ್ಲಿ ಸದ್ಯಕ್ಕೆ ಸೇಫ್ ಅನ್ಬೋದು ಜನ ಏನಂತಾರೆ ಅಲ್ಲಿ ಭದ್ರಾವತಿ ಅಂದ್ರೆ ಪಂಚರತ್ನ ಯಾತ್ರೆ ಯಾವ ಪತ್ರದ ಗೊತ್ತಿಲ್ಲ ಅಷ್ಟ್ರೊಳಗೆ ಇಬ್ರಾಹಿಮು ನಿಖಿಲ್ ಒಂದ್ ರೌಂಡ್ ಹೋಗಿ ಬರ್ಬೇಕು ಒಂದ್ ರೌಂಡ್ ಹೋಗ್ಬಿಟ್ಟು ಒಂದ್ಚೂರು ಇಬ್ರಾಹಿಂ ವಿಚಾರಕ್ಕೆ ಬರ್ತೀನಿ ಇಬ್ರಾಹಿಂ ಕಾಂಗ್ರೆಸ್ ಟಿಕೆಟ್ ತಗೊಂಡ್ ನಿಂತ್ಕೊಂಡೆ ಏನು ಮಾಡಕ್ ಹೌದು ಇನ್ ಇಬ್ರಾಹಿಂ ಹೋಗ್ಬಿಟ್ಟು ಏನ್ ಜೆ ಡಿ ಎಸ್ ಮಾಡ್ತಾರಲ್ಲಿ ಅಲ್ಲ ಇರೋ ವೇವ್ನ ಒಂದ್ ಚೂರು ಸೇಫ್ ಮಾಡ್ಕೋಬಹುದು ಇಬ್ರಾಹಿಂ ಇಂದ ಅಲ್ಲಿ ಜೆಡಿಎಸ್ ಗೆ ಲಾಭ ಆಗತ್ತೆ ಅನ್ನೋದೆಲ್ಲ ಸುಳ್ಳು ನಿಖಿಲ್ ಹೋದ್ರೆ ನೀವ್ ಹೇಳದ ಮಂಡ್ಯ ಮೈಸೂರು ಜನ ಅಲ್ಲ ಅವರೇ ಒಕ್ಲಿ ಅವ್ರೆ ಅವ್ರು ಮತ್ತೆ ಆಕ್ಟಿವ್ ಆಗಿ ಮಾಡಬಹುದು ನಿಜ ಯಾಕಂದ್ರೆ ಇವರು ಅಯ್ಯೋ ಅಪ್ಪಾಜಿಗೌಡ್ರು ಹೋಗ್ಬಿಟ್ಟಿದ್ರೆ ಓಟ್ ಹಾಕಿ ಅಪ್ಪಾಜಿ ಗೌಡ್ರಿಲ್ಲ ಅಪ್ಪಾಜಿ ಗೌಡ್ರಿಲ್ಲ ಗೌಡ್ರೆ ತಲೆ ಕೆಡಿಸ್ಕೊಡಿ ನಾವು ಮಾಡ್ತೀವಿ ಅಂತ ಅಪ್ಪಾಜಿ ಅಪ್ಪಾಜಿಗೌಡ್ರಾಗ ಜನ ಸೇರ್ತಿತ್ಕು ಜನ ನೋಡ್ತಿತ್ತು ಅವ್ರ ಫ್ಯಾಮಿಲಿ ಅವ್ರು ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಸಂಗಮೇಶ ಮೇಲಿನ ಒಂದಷ್ಟು ಆಕ್ರೋಶ ಈಚೆ ವ್ಯತ್ಯಾಸ ಅನ್ನೋದಿಲ್ಲ ಅದೊಂದು ಹೋಗ್ತಿದೆ ಅಷ್ಟೇ ಅಪ್ಪಾಜಿ ಬಿಜೆಪಿ ಯಾರು ಸರಿಯಾದ ಗಟ್ಟಿ ಕ್ಯಾಂಡಿಡೇಟ್ ನ ಆಗ್ತಾ ಇರೋ ಪರಿಣಾಮಗಳು ಇಲ್ಲೂ ನಡೀತಾಯ್ತು ನೋಡ್ಬೇಕು ಏನ್ ಮಾಡ್ತಾರೆ ಬಿಜೆಪಿ ಅವರು ಬಟ್ ಜೆಡಿಎಸ್ ಸದ್ಯಕ್ಕೆ ಜನವರಿ ಭದ್ರಾವತಿಯಲ್ಲಿ ಕಾಯ್ದುಕೊಂಡು ಮುಂದಿನ ಕ್ಷೇತ್ರ ಶಿವಮೊಗ್ಗ ನಗರ ಶಿವಮೊಗ್ಗದಲ್ಲಿ ನಗರದಲ್ಲಿ ಕಾಂಗ್ರೆಸ್ ಇಂದ ಪ್ರಸನ್ನ ಸುಂದರೇಶ್ ಯೋಗೇಶ್ ಮರಿಯಪ್ಪ ಹೀಗೆ ಸಾಲು ಸಾಲು ಹೆಸರುಗಳು ಕಾಂಗ್ರೆಸ್ ಅಲ್ಲಿ ಇದೆ ಅದರ ಜೊತೆಗೆ ಬಿಜೆಪಿಯಿಂದ ಈಶ್ವರಪ್ಪ ಮೊನ್ನೊನ್ನೆ ಸೇರಿದಂತ ಬಿಜೆಪಿಗೆ ಸರ್ಜಿ ಅವರು ಹಿಂಗೆಲ್ಲ ಇದೆ ಅಂಡ್ ಜೆ ಡಿ ಎಸ್ ಇಂದ ಶ್ರೀಕಾಂತ್ ಅಂದ್ರೆ ಅವ್ರೇನು ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಅವರು ಪ್ರಬಲ ನಾಯಕರು ಅಂದ್ರೆ ದೊಡ್ಡ ಮಟ್ಟಕ್ಕೆ ರಾಜ್ಯದಲ್ಲೆಲ್ಲ ಓಡಾಡ್ತಾರೆ ಕುಮಾರಸ್ವಾಮಿ ಜೊತೆ ಎಲ್ಲಾ ಜೊತೆನೂ ಆಗ್ಬೋದೇನೋ ಘೋಷಣೆ ಆಗಿಲ್ಲ ಪಾರ್ಟಿ ವೈಸ್ ಬಂದಾಗ ಬಿಜೆಪಿ ಸ್ಟ್ರಾಂಗ್ ಇದೆ ಬಟ್ ಟಿಕೆಟ್ ಗುಜರಾತ್ ಮಾದರಿ ಎಲ್ಲ ಮಾದರಿ ಲೆಕ್ಕ ಹಾಕೊಂಡ್ರೆ ಈಶ್ವರಪ್ಪ ಟಿಕೆಟ್ ಇಲ್ಲ ಟಿಕೆಟ್ ಇಲ್ಲ ಟಿಕೆಟ್ ಇಲ್ಲ ಟಿಕೆಟ್ ಇಲ್ಲ ಅಂತ ಹೇಳ್ತಾರೆ ಹೇಳ್ತಾರೆ ಈಶ್ವರಪ್ಪನ್ ಬಿಜೆಪಿ ಸೋತ್ ಬಿಡುತ್ತೆ ಇಲ್ಲ ಯಾಕೆಂದ್ರೆ ಈಶ್ವರಪ್ಪ ಮೂರನೇ ಪ್ಲೇಸ್ ಹದ್ಮೂರಲ್ಲಿ ಕೆಜೆಪಿ ರುದ್ರೇಗೌಡರು ಎರಡನೇ ಪ್ಲೇಸ್ ಹಾಗಾಗಿ ಈಶ್ವರಪ್ಪ ಕೊಡದೇ ಇದ್ರು ಬೇರೆಯವರು ಕೊಟ್ರು ಬಿಜೆಪಿ ಗೆಲ್ಸ್ಕೊಳ್ಳೋ ಕೆಪಾಸಿಟಿ ಬಿಜೆಪಿ ಈಶ್ವರಪ್ಪ ಅವ್ರಿಗೆ ಆಲ್ರೆಡಿ ಡೌಟ್ ಹೊಡಿತಾ ಇದ್ದೇನೆ ಮಾತಾಡೋರ ಶಿವಮೊಗ್ಗದಲ್ಲಿ ಏನಂತ ದಕ್ಷಾಗಿ ಗೆಲ್ಲುವಂತ ಕ್ಯಾಂಡಿಟ್ ಯಾರು ಇದ್ರೆ ನಿಲ್ಲಿಸ್ಲಿ ನಾನ್ ಸಪೋರ್ಟ್ ಮಾಡ್ತೀನಿ ಅನ್ನೋ ಅರ್ಥದಲ್ಲಿ ಮಾತಾಡ್ತಾವ್ರೆ ಅದು ಯಾರು ಇಲ್ಲ ನಾನೇ ಅನ್ನೋದು ಇರ್ಬಹುದು ಇದ್ದರೇ ಇದ್ದರೇ ಅನ್ನೋದ್ಕಿಂತ ಅವ್ರೆ ಕೆಜೆಪಿ ನಿಂತ್ಕೊಂಡ್ರೆ ತಗೊಂಡಿರ್ಲ್ವ ಇವ್ರಿಗಿಂತ ಜಾಸ್ತಿ ಓಟ ಹೌದು ಏನ್ ಈಶ್ವರಪ್ಪ ಬಿಟ್ರೇನ್ ಯಾರು ಕ್ಯಾಂಡಿಡೇಟ್ ಗತಿ ಇಲ್ಲ ಅಂತ ಏನಿಲ್ವಲ್ಲ ಶಿವಮೊಗ್ಗದಲ್ಲಿ ನಿಜ ಅರ್ಥ ಇದೆ ನಿಮ್ಗೆ ಈಶ್ವರಪ್ಪ ಬಿಟ್ರೆ ಗತಿ ಇಲ್ಲ ಅಂತ ಏನಿಲ್ಲ ಕ್ಯಾಂಡಿಡೇಟ್ಗಳು ಇದಾವ್ರೆ ಇದು ಸಮಸ್ಯೆ ಏನಿಲ್ಲ ಇಲ್ಲ ಡೆಲ್ಲಿ ಮಟ್ಟದಲ್ಲಿ ಭಾರಿ ಚರ್ಚೆ ಆಯ್ತಾ ನಮ್ಮನ್ನ ನಾ ಮೊನ್ನೆ ಶಿವಮೊಗ್ಗಕ್ಕೆ ಹೋದಾಗ್ಲೇ ಡೆಲ್ಲಿಯಿಂದ ಅವ್ನು ಫೋನ್ ಬಂದಿತ್ತು ಒಬ್ರು ಅತಿ ದೊಡ್ಡ ನ್ಯೂಸ್ ಏಜೆನ್ಸಿಯ ಒಬ್ಬ ನಮ್ಮ ಸ್ನೇಹಿತರು ಮುಂಚೆ ಜೊತೆಲಿ ಇದ್ವಿ ಓ ಯಡಿಯೂರಪ್ಪ ಶಿವಮೊಗ್ಗ ಮೇಕೋ ಈ ಡಾಕ್ಟರ್ ಕನ ಮಾರ ಅಂತ ಸರ್ಜಿ ಹೆಸರು ಸರ್ಜಿ ಹೆಸರು ಚರ್ಚೆ ಆಗ್ತಾ ಇದೆ ಆಗಬಹುದು ಬದಲಾವಣೆ ಇಲ್ಲ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಇವ್ರು ಏಪ್ರಿಲ್ ವರ್ಗು ಟಿಕೆಟ್ ಆಗಬಹುದು ಅಂತಲ್ಲ ನಿಮ್ಗೆ ಶೆಟ್ಟರ್ ನಾವಲ್ಲಿ ತೆಗ್ದಾಕರೆ ಬೇರೆಯವ್ರು ಕೊಡಬಹುದಾ ತಿಪ್ಪ ಬಿಟ್ರೆ ಬೇರೆ ಗತ್ತಿಲ್ಲ ಚಿಕ್ಕ ಚಿಕ್ಕ ಚಿತ್ರದುರ್ಗದಲ್ಲಿ ಚಿತ್ರದುರ್ಗ ಅಶೋಕ್ ತಗದ್ರು ಬೆಂಗಳೂರು ಪದ್ಮವ್ರು ಬಿಜೆಪಿ ಗೆಲ್ಸ್ಕೋಬಹುದು ಹ್ಮ್ ಅರವಿಂದ್ ಲಿಂಬಾವಳಿ ಬಿಟ್ಟರು ಬೇರೆಯವ್ರನ್ನ ಹಾಕೊಂಡು ಗೆಲ್ಸ್ಕೋಬಹುದು ಹೌದು ಅಶ್ವಥ್ ನಾರಾಯಣ್ ಬಿಟ್ರೆ ಆಗಲ್ಲ ಮಲ್ಲೇಶ್ವರಂ ನಿಜ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಸುಮ್ಮನೆ ಟಿಕೆಟ್ ರಿಜೆಕ್ಟ್ ಮಾಡಿ ಕಳಿಸಿ ಚುನಾವಣೆ ಗೆದ್ಕ ಬರ್ಬೋದು ಬಿಜೆಪಿಯವ್ರು ಏನೇನು ಸಮಸ್ಯೆ ಏನಿಲ್ಲ ಸಮಸ್ಯೆ ಏನಿಲ್ಲ ಚುನಾವಣೆ ಮಾಡ್ಬೋದು ಕಾಂಗ್ರೆಸ್ ಪ್ರಸನ್ನ ಕುಮಾರ್ ಸುಂದರೇಶ್ ಯೋಗೇಶ್ ಮರಿಯಪ್ಪ ಸಾಲ ಸಾಲ ಹೆಸರುಗಳಿದೆ ಕಾಂಗ್ರೆಸ್ ಮನೆಯೊಂದು ಮೂರ್ನಾಲ್ಕು ಐದಾರು ಏಳೆಂಟು ಬಾಗಿಲುಗಳಿಗಿಂತ ಎಲ್ಲಾ ಒಟ್ಟಾಗಿ ಚುನಾವಣೆ ಮಾಡ್ರೆ ಫೈಟ್ ಮಾಡ್ಬೋದು ಹೌದು ಫೈಟ್ ಮಾಡಬಹುದು ಆಗದೇ ಇಲ್ಲ ಅಂತ ಸ್ಟಿಲ್ ಬಿಜೆಪಿ ಸ್ಟ್ರಾಂಗ್ ಶಿವಮೊಗ್ಗದಲ್ಲಿ ಜನವರಿ ಸರ್ವೆ ಪ್ರಕಾರ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಿಜೆಪಿ ಬಿಜೆಪಿ ಅದು ಪಾರ್ಟಿ ಅಲ್ಲಿ ಯಾರೇ ಟಿಕೆಟ್ ಟಿಕೆಟ್ ಕೊಟ್ಟರು ಸರ್ಜಿ ಕೊಟ್ಟರು ಮತ್ತೊಬ್ರು ಕೊಟ್ಟರು ಮಗದೊಬ್ಬರು ಕೊಟ್ಟರು ಬಿಜೆಪಿ ಅಂತಂದ್ರೆ ಆ ಮಟ್ಟಿಗಿದೆ ಸಂಘಟನೆ ಮತ್ತೆ ಯಡಿಯೂರಪ್ಪ ಜೊತೆಗಿರ್ಬೇಕು ಹೌದೌದು ಶಿವಮೊಗ್ಗದಲ್ಲಿ ಬಿಜೆಪಿಗೆ ಶಕ್ತಿ ಯಡಿಯೂರಪ್ಪ ನಾಟ್ ಒನ್ಲಿ ಶಿವಮೊಗ್ಗ ರಾಜ್ಯದ ನಲವತ್ತು ಕ್ಷೇತ್ರಗಳಲ್ಲಿ ಯಡಿಯೂರಪ್ಪ ಬೆಕ್ಕೇ ಬೇಕು ನಲವತ್ ಬಿಟ್ಟು ಉಳಿದ ಕಡೆ ಸ್ವಂತ ಬಲದ ಮೇಲೆ ಬೇರೆ ಬೇರೆ ಹಿಂಗ್ ಲೆಕ್ಕ ಗೆಲ್ತ್ಕತಾರೆ ಪಾರ್ಟಿ ಹಂಗೆ ಅಂತ ಅದ್ರ ಬಿಟ್ಟು ನಲವತ್ತು ಕ್ಷೇತ್ರದಲ್ಲಿ ಯಡಿಯೂರಪ್ಪ ಪ್ರಾಬಲ್ಯ ಸಾಧಿಸಿದ್ದಾರೆ ಹೌದು ವಿಜೇಂದ್ರನ ಒಂದ್ ಇಪ್ಪತ್ತು ಕ್ಷೇತ್ರದಲ್ಲಿ ಪ್ರಾಬಲ್ಯ ಸಾಧಿಸಿದ್ದಾರೆ ಹೌದು ಹಂಗ ಇನ್ ಮುಂದಿನ ಕ್ಷೇತ್ರ ಮುಂದಿನ ಕ್ಷೇತ್ರ ತೀರ್ಥಹಳ್ಳಿ ಇಲ್ಲಿ ಆರಗ ಜ್ಞಾನೇಂದ್ರ ವರ್ಸಸ್ ಕಿಂಬನೆ ರತ್ನಾಕರ್ ಕಿಂಬನೆ ರತ್ನಾಕರ್ಗೂ ಟಿಕೆಟ್ ವಿಚಾರದಲ್ಲಿ ಫೈಟ್ ಇದೆ ಮಂಜುನಾಥ್ ಗೌಡ್ರು ಇದ್ದಾರೆ ಕಡ್ತೂರ್ ದಿನೇಶ್ ಇದ್ದಾರೆ ಹಂಗನ್ಬಿಟ್ಟು ಆರಗ ಜ್ಞಾನರಿಗೂ ಸೇಫ್ ಅಂತ ಹೇಳೋಕ್ಕಾಗಲ್ಲ ಅಲ್ಲೂ ಕೂಡ ಒಂದಷ್ಟು ಕಾಂಪಿಟೇಷನ್ಸ್ ಇದೆ ಜೆ ಡಿ ಎಸ್ ಅಲ್ಲಿ ರಾಜಾರಾಮ್ ಪಕ್ಕ ರೈತರ ಮಗ ಅವ್ರ ಹೆಸರು ಕೂಡ ನಾನು ತೀರ್ಥಹಳ್ಳಿಗೆ ಹೋಗಿದ್ದೆ ಅಲ್ಲೂ ಕೇಳಿ ಬರ್ತಾ ಇದೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಏನಂದರೆ ಆರಗ ಜ್ಞಾನೇಂದ್ರ ಅವ್ರಿಗೆ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ವಿರೋಧ ಇಲ್ಲ ಹಿಂದುತ್ವದ ವಿಚಾರದಲ್ಲಿ ವಿರೋಧ ಇದೆ ಕ್ಷೇತ್ರದಲ್ಲಿ ಕೆಲಸಗಳಾಗಿದೆ ಆಯ್ತಾ ಗೆಲ್ಸಿದ್ರೆ ನಾವು ಒಬ್ಬ ಎಂ ಎಲ್ ಗೆಲ್ಸೋದು ಒಬ್ರು ಸಚಿವರು ಗೆಲ್ಸ್ತೀವಿ ಅನ್ನೋ ಮಾತಾಡೋರು ಇದ್ದಾರೆ ಗೃಹ ಸಚಿವರಾಗವ್ರೆ ಮತ್ತೊಂದು ಅಂತ ಆದ್ರೆ ಹಿಂದುತ್ವ ನಾವೀಗ ವೋಟ್ ಹಾಕ್ತಿವಿ ಬೇರೆ ಅವ್ರಿಗೆ ಹಾಕ್ತಿದ್ವಿ ಹಾಕಿದ್ವಿ ಎಮ್ ಎಲ್ ಎ ಆಯ್ತಾರೆ ರಾಜನಾಮ್ ಗೆಲ್ಸದ್ವಿ ಗ್ರಹ ಇವ್ರು ಮಿನಿಸ್ಟರ್ ಆಯ್ತಾರೆ ಸರ್ಕಾರ ಬಂತಾರೆ ಬಂದ್ರೆ ಆಯ್ತಾರೆ ಜನ ಹೇಳ್ತಾರ ಅಲ್ಲಿ ಜನ ಮಾಡ್ತಾರ ಮಾಡ್ತಾರ ಜನ ಹೇಳ್ತಿರೋದು ನಾವು ಗೆಲ್ಸೋದು ಹೇಳಿದ್ರೆ ಅವ್ರಿಗೆ ಹಾ ಭ್ರಮೆ ಅದು ಏನ್ ಅರಗ ಗೆದ್ದ ತಕ್ಷಣ ಅರಗನ ಮಿನಿಸ್ಟರ್ ಮಾಡ್ಲೇಬೇಕು ಅನ್ನೋ ರೀತಿ ಸಚಿವ ಸ್ಥಾನ ತಕೊಂಡು ಊರು ಉದ್ಧಾರ ಮಾಡಿರಂದ್ರೆ ಕರೆಕ್ಟ್ ಯಾಕೆಂದ್ರೆ ಅತ್ಯುತ್ತಮ ಸಚಿವ ಅವ್ರ ಖಾತೆ ಬಗ್ಗೆ ಅವ್ರಿಗೆ ಬೇಸರ ಹೌದು ಅಲ್ಲ ಯಾವ್ದೋ ಪೋರ್ಟ್ ಪೋಲಿಯೋ ಗೃಹ ಸಚಿವ ಗೃಹ ಸಚಿವ ಪೊಲೀಸ್ನವ್ರು ಸರಿ ಇಲ್ಲ ರಾಜಕೀಯದಲ್ಲಿ ಪದ ಬಳಸ್ತಾರೆ ಕೊಟ್ಟ ಕುದುರೆಯನ್ನ ಏನು ವೀರನೂ ಅಲ್ಲ ಶೂರನೂ ಅಲ್ಲ ಇದು ಒಂದು ಇದು ಪ್ರೊಫೆಷನಿಟಿಕೆ ಲೋಕಲಿ ಊರಲ್ಲಿ ಮಾತಾಡ್ತಾರೆ ಮತ್ತೆ ಗೆದ್ರೆ ಮಿನಿಸ್ಟರ್ ಮಾಡ್ತಾರೆ ಚಾನ್ಸ್ ಗೆದ್ರು ಮಿನಿಸ್ಟರ್ ಆಗ್ಬೋದು ಸರ್ಕಾರ ಅವ್ರದ್ದು ಬಂದ್ರೆ ಆದ್ರೆ ಮತ್ತೆ ಬಿಜೆಪಿ ಬಂದ್ರೆ ಅರಗ ಮಿನಿಸ್ಟರ್ ಆಗ್ತಾರೆ ಅನ್ನೋದು ಸುಳ್ಳು ಸುಳ್ಳು ಗ್ಯಾರಂಟಿ ಟೂ ಹಂಡ್ರೆಡ್ ಪರ್ಸೆಂಟ್ ಆಗಬಹುದು ಆಗಲೇಬೇಕು ಅನ್ನುವಂತ ಕೆಲ್ಸಗಳ್ನ ಅಚೀವ್ಮೆಂಟ್ ಏನರ ಆರೋಗಜ್ಞಾನ ಎಂತರ ಮಾಡಿಲ್ಲ ಅವ್ರು ಕೊಟ್ಟಂತ ಸಚಿವ ಸೆಂಟ್ರಲ್ ಮಾಡಿಲ್ವಾ ಗಟ್ಕರಿ ಹೌದು ಹೆದ್ದಾರಿಗಳ ಇದನ್ನ ನರೇಂದ್ರ ಮೋದಿಗೆ ಒಂದು ತೂಕ ಆದ್ರೆ ಗಟ್ಕರಿಗೆ ಒಂದು ತೂಕ ಹೌದು ಬಾಡಿಲ್ ಅಲ್ಲ ಕೆಲ್ಸ ಕೆಲ್ಸದಲ್ಲಿ ಆ ತರ ಆ ತರ ಈಗ ನಮ್ಮಲ್ ಕರ್ನಾಟಕದಲ್ಲಿ ಉತ್ತಮ ಸಚಿವರು ಯಾರು ಉತ್ತಮ ಸಚಿವರವರೇ ಅಂತ ಗೊತ್ತಾರೆ ಸಾಕ್ ಜನಕ್ಕೆ ಉತ್ತಮ ಸಚಿವರಂತೂ ಕೇಳಂಗಿಲ್ಲ ಪ್ರಶ್ನೆ ಕರ್ನಾಟಕ ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಉತ್ತಮ ಸಚಿವರು ಯಾರು ಉತ್ತಮರೇ ಹುಡ್ಕೊಂಡಿ ಸಚಿವರು ಹುಡುಕಿ ಸಾಕು ಎಷ್ಟು ಜನ ಸಚಿವರು ಬರೆಯ ಗೊತ್ತಾಗಲ್ಲ ಈಗ ನಾನು ಹೇಳ್ತೀನಲ್ಲ ಯಾವ್ದೋ ಇತ್ತಪ್ಪ ಇನ್ ಟಿವಿ ಡಿಬೇಟ್ ಅಲ್ಲಿ ಅವ್ರ ಯೂತ್ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಹೆಸರು ಹೇಳಿ ಬರಲ್ ಯಾರೋ ಪ್ಯಾನಲಿಸ್ಟ್ ಬಿಜೆಪಿ ಕರ್ನಾಟಕದ ಯಾವ್ದೋ ಟಿವಿ ಚಾನಲ್ ಅಲ್ಲಿ ಸುದ್ದಿ ಆಗಿತ್ತು ಅದು ಅದ್ಯಾರು ಟ್ರೋಲ್ ಮಾಡಿ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಅಂತ ಹೇಳಕ್ ಬರಲ್ಲ ಬಿಜೆಪಿ ಪ್ಯಾನಲಿಸ್ಟ್ ಗಳಿಗೆ ಕೆಲವರಿಗೆ ಈಗಲೂ ಒಬ್ಬ ಸಚಿವನ ನಿಲ್ಸ್ಬಿಟ್ಟು ನಿಮ್ಮ ಸಚಿವರ ಎಲ್ಲಾ ಹೆಸರುಗಳನ್ನ ಹೇಳಿ ಅಂತಂದ್ರೆ ಎಲ್ರು ಹೇಳ್ತಾರೆ ಈಗ ಇರೋ ಅವ್ರಲ್ಲ ಇಪ್ಪತ್ತಾರು ಇಪ್ಪತ್ತೇಳು ಜನ ಮಿನಿಸ್ಟರು ಅವ್ರನ್ನ ನಿಲ್ಸಿ ನಿಮ್ಮ ಸಚಿವರ ಹೆಸರನ್ನ ಹೇಳಿ ಅಂತ ಹೇಳ್ಸ್ಬಿಟ್ರೆ ಬಿಟ್ರೆ ಎಲ್ರೂ ಹೇಳ್ಸ್ಬೇಕು ಹೌದು ಅವ್ರಿಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ ಅಂದ್ರೆ ಆತರ ಸನ್ನಿವೇಶ ಇದೆ ಹಾಗಾಗಿ ನೀವ್ ಹೇಳುದಿಲ್ಲ ಈ ಮಾತಿನ ಮಾತಾಡ್ತಾ ಇರೋದು ಅರಗನ್ ಗೆಲ್ಸರ್ ಮತ್ತೆ ಮಿನಿಸ್ಟರ್ ಆಗ್ಬಿಡ್ತಾರೆ ಭ್ರಮೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಹಾಗಾಗಿ ಇಲ್ಲಿ ಏನು ಅಂದ್ರೆ ಕೆಮ್ಮನೆ ವರ್ಸಸ್ ಅರ್ಗ ಜ್ಞಾನ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಮಂಜುನಾಥ್ ಗೌಡ್ರ ಏನ್ ಮಾಡ್ತಾರೆ ಆಮೇಲೆ ಏನಂ ಕೊಟ್ಟೆ ಕುಡ್ದವ್ರಿಂದ ಹೆಂಗಿರು ಕಡೆ ಚುನಾವಣೆ ಕೆಮ್ಮನೆ ಅವ್ರಿಗೆ ಅವ್ರಿಗೂ ಮಾತಾಡ್ ನೋಡಿ ಸ್ವಾಮಿ ಬಿಟ್ಕೊಟ್ಬಿಡ್ತೀನಿ ಚುನಾವಣೆ ಮಾಡಕ್ ಗೆಲ್ಸಲ್ಲ ಅಂತ ಹೋದ್ರೆ ಮಂಜುನಾಥ್ ಗೌಡ್ರು ಕೆಮ್ಮನೆ ಗೆಲ್ಸ್ಕಬಹುದು ಇಲ್ಲ ತೊಂದರೆ ಕೊಡ್ಬೇಕು ತೊಂದರೆ ಕೊಡಬೇಕು ಅಂದ್ರೆ ಗೆದ್ರೆ ಮತ್ತೊಂದ್ಸರ್ ಕೇಳಿಬಿಟ್ರೆ ಭಯ ಇರಬಹುದು ಈ ಸರ್ ಗೆದ್ರೆ ಮತ್ತೆ ಕೇಳಬಿಡ್ತಾರೆ ಭಯ ಇರಬಹುದು ಅದ್ರ ಬದಲು ಮಾತಾಡ್ಕೊಂಡು ಇಬ್ರು ಚುನಾವಣೆ ಮಾಡಬೇಕು ಮಂಜುನಾಥ್ ಕೊಡೋಣ ಮಾತಾಡ್ಕೊಂಡು ಹೋಗ್ಬಿಟ್ರೆ ಸೇಫ್ ಆಗುತ್ತೆ ರಾಜಾರಾಮ್ ಒಬ್ಬ ರೈತನ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ ಒಬ್ಬ ರೈತನಿಗೆ ಟಿಕೆಟ್ ಕೊಟ್ಟಿದ್ದಾರೆ ಗುಡ್ ಅಂತ ರಾಜಾರಾಮ್ ಮಾತಾಡಿದ್ರು ಅವ್ರು ನಮ್ಮ ಟಿವಿನ ಮಾಲತೇಶ್ ಅವರು ರಿಲೇಟಿವ್ ಮಾವನೋ ಭಾವನೋ ಏನೋ ಹಿಂಗಿರ್ಬೇಕು ಆಂಕರ್ ನಮ್ಮ ಟಿವಿ ಅದ್ರ ಏನು ಅಂತಂದ್ರೆ ಬೂತ್ ಲೆವೆಲ್ ರೀಚ್ ಆಗಿ ಯಾಕೆ ಜೆ ಡಿ ಗೆ ಓಟ್ ಹಾಕಬೇಕು ಯಾಕೆ ನನಗೆ ಓಟ್ ಹಾಕಬೇಕು ಅಂತ ರೀಚ್ ಆಗ್ಬೇಕು ಅಷ್ಟೇ ಹೌದು ರಾಜಾರಾಮ್ ದೀರ್ಘಕಾಲದಲ್ಲಿ ರಾಜಕಾರಣ ಉಳಿದು ಎಲ್ಲರನ್ನೂ ರೀಚ್ ಆಗ ಹೋಗ್ಬೇಕಷ್ಟೇ ಆಗ ಏನಾರ ಆಗತ್ತೆ ಅದ್ರ ಹೊರ್ತಾಗಿ ಫೈಟ್ ಬಿಟ್ವೀನ್ ಓನ್ಲಿ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಸದ್ಯಕ್ಕೆ ಕಾಂಗ್ರೆಸ್ ಅಲ್ಲಿ ಕೆಮ್ಮ ರತ್ನಾಕರ್ ಮಂಜುನಾಥ್ ಗೌಡ ಕರ್ತೂರ್ ದಿರೀಶ್ ಹಿಂಗ್ ಇದೆ ಅರಗ ಬಿಜೆಪಿ ಬಿಜೆಪಿಯಲ್ಲಿ ಸಿಂಗಲ್ ಬುಳದವ್ರು ಅವ್ರೆ ಅಲ್ಲ ಅವ್ರ ಅವರಲ್ಲಿ ಯಾಕೆ ನಾವು ಬೀದಿ ಬಂದ್ ಹೇಳ್ಕೋಬೇಕು ಅಂತ ಕೆಲವರು ಸುಮ್ನವ್ರೆ ಆಸೆ ಐತೆ ನಂಗ್ ನೆಕ್ಸ್ಟ್ ನಾನು ಆಗ್ಬೇಕು ಅಂತ ಸದ್ಯಕ್ಕೆ ಅರಗ ಇರೋವರೆಗೂ ಅರಗ ಜ್ಞಾನ ಅಂದ್ರೆ ಇರೋವರೆಗೂ ಬೇರೆಯವ್ರ ಜೋರಾಗಿ ಸೌಂಡ್ ಮಾಡಲ್ಲ ಬಟ್ ಆಕಾಂಕ್ಷಿಗಳಿದ್ದಾರೆ ಇಲ್ಲಿ ಏನ್ ವಿಚಾರ ಅಂತಂದ್ರೆ ಕೆ ರತ್ನಾಕರ್ ಬಹಿರಂಗವಾಗಿ ಮಂಜುನಾಥ್ ಗೌಡರು ತೊಡೆ ಕಟ್ಕೊಂಡು ನಿಂತಿಲ್ಲ ಟಿಕೆಟ್ ಇಲ್ಲ ಅಂತ ಏನು ಮಾಡಲ್ಲ ಅಂತ ಹಾಗಾಗಿ ಮಂಜುನಾಥ್ ಗೌಡರು ಸುಮ್ನೆ ಕೆಮ್ಮರತ್ನಾಕರ್ ಜೊತೆ ಹಿಂಗೋ ಸುಮ್ನೆ ಕೂತ್ಕೊಂಡ್ರು ಚುನಾವಣೆ ನಡೀತದೆ ಕರ್ನಾಟಕ ಟಿವಿಯ ಜನವರಿ ತಿಂಗಳ ಸರ್ವೆಯಲ್ಲಿ ಕಾಂಗ್ರೆಸ್ ಪಕ್ಷ ಪಕ್ಷವಾರು ಇದು ಇನ್ನು ಮಂಜುನಾಥ್ ಗೌಡ ಬೀದಿ ಮುಂದೆ ಏ ಕೊಟ್ಟಿಲ್ಲ ಅಂತ ಬಂದಿಲ್ವಲ್ಲ ಪಕ್ಷವಾರು ಬಂದಾಗ ಬಿಜೆಪಿ ಆರ್ ಕಾಂಗ್ರೆಸ್ ಗಿಂತ ನಡುವೆ ಅಣಾಣಿಯಲ್ಲಿ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನು ಅಲ್ಲ ಅಲ್ಲಿ ಇನ್ನೊಂದು ಮಜಾ ಅಂದ್ರೆ ಕಿಮನ ರತ್ನಾಕರ್ ಒಂದ್ ಸಜೆಶನ್ಸ್ ಗಳು ಕೊಟ್ಟವ್ರ ಜನ ಈ ಯಾವ ಊರ್ಗ್ ಹೋಗಿದ್ರಿ ಅಲ್ಲಿ ಹೌದು ತೂತೂರ್ ಹೋಗಿದ್ವಿ ಹ್ಮ್ ಸುಮಾರು ಹಳ್ಳಿಗಳಿಗೆ ಹೋಗಿದ್ವಿ ತೀರ್ಥಹಳ್ಳಿ ಸಿಟಿ ಎಲ್ಲಾ ಹೋಗಿದ್ವಿ ಅಲ್ಲಿ ಜನ ಏನಂತಾರಂದ್ರೆ ಆರಗ ಹೆಂಗೆ ಅಂದ್ರೆ ತೀರ್ಥಹಳ್ಳಿಯಿಂದ ಶಿವಮೊಗ್ಗ ಕೊಲ್ಟ್ರೋನಿ ಕಾರಲ್ಲಿ ವಾಟರ್ ಅಂದ್ರೆ ಹತ್ತು ಕಡೆ ನಿಲ್ಸ್ಬಿಟ್ಟು ಐದು ಮನೆಗೆ ಚಾಕ್ ಹೊಡೆದ್ ಬಂದ್ಬಿಡ್ತಾರೆ ಹೆಂಗಂದ್ರೆ ತೀರ್ಥಹಳ್ಳಿಯಿಂದ ಶಿವಮೊಗ್ಗ ಹೊಟ್ರೆ ಒಂದ್ ಫೋನು ಎತ್ತಲ್ಲ ಅದೇ ಬೇಸರ ನಮ್ಗೆ ನಮಗ್ ಬದಲಾವಣೆ ಬೇಕು ಬೇರೆ ಅಲ್ಲ ಆರಾಗ ಸಿಕ್ಕೋರ್ ಮನೆಗೆಲ್ಲ ಹೋಯ್ತಾರ ನನ್ನ ಫ್ರೆಂಡ್ ನನ್ ಅಮ್ಮ ಚೆನ್ನಾಗಿದ್ಯಮ್ಮ ಹೆಂಗಿದ್ಯಮ್ಮ ಎಲ್ಲಾರು ಮಾತಾಡ್ತಾರೆ ಖುಷಿ ಆಯ್ತಾ ಆತರ ಕಿಮ್ಮನೆ ಇಂತವೆಲ್ಲ ಬದ್ಲಾಯಿಸ್ಕೋಬೇಕು ತೂದರಲ್ಲಿ ಒಬ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಏನ್ ಗೊತ್ತಾ ಅವ್ಲಾ ಅವ್ ಎಲ್ ಎ ಆದ್ರು ಗ್ರಾಮ ಪಂಚಾಯತ್ ಮೆಂಬರ್ ತರ ಇರ್ಬೇಕು ಅಂತ ಹೌದು ನಮ್ ಮನೆ ಗೃಹ ಪ್ರವೇಶಕ್ ಬರ್ಬೇಕು ಅದಿಷ್ಟ ನಮ್ ಮಗು ನಮ್ ಕಣ್ಣಕ್ ಬರ್ಬೇಕು ಹಾ ಹೌದು ನಮ್ ಮನೆ ಮದ್ವೆ ಬರ್ಬೇಕು ನಮ್ ಚಿಕ್ಕಪ್ಪನ ಮಗಳು ಮದುವೆಗ್ ಬರ್ಬೇಕು ನಮ್ಮ ಮನೆ ಅಬ್ದೂಟಕ್ ಬರ್ಬೇಕು ನಿರೀಕ್ಷೆ ಮಾಡ್ತಾರೆ ಅವ್ನ್ ಎಮ್ ಎಲ್ ಎ ಗುರು ಕೆಲ್ಸ ಇರ್ತವೆ ಗ್ರಾಮ ಪಂಚಾಯತ್ ಮೆಂಬರ್ ತನೇ ಟ್ರೀಟ್ ಮಾಡ್ತಾರೆ ಆಯ್ ಎಷ್ಟು ಸಾರ್ ಕೆಲ್ಸಾ ಮಾಡ್ತಿರೋ ಬಿಡ್ತಿರೋ ನಿಜ ನಿಮ್ ಸಿದ್ಧಾಂತ ಮಣ್ಣು ಮಸಿ ಏನೋ ಗೊತ್ತಿಲ್ಲ ಜನಗಳ ಜೊತೆ ಬೆರೆತು ಹೋದ್ರೆ ಅದು ನೀವ್ ಎಷ್ಟೇ ಕೆಲ್ಸಾ ಮಾಡಿದ್ರು ಅಹಂಕಾರ ದುರಹಂಕಾರ ಬೆರೇದೆ ಇರೋ ಅವಲಾ ಅವು ಜನಗಳ್ಗ ನೀವ್ ಹೇಳ್ತಿದಿರಲ್ಲ ಕಿಮ್ಮನ್ನೇ ದುರಹಂಕಾರಿ ಅಂತ ಹೇಳ್ತಿಲ್ಲ ಕರೆಕ್ಟ್ ಆದ್ರೆ ಕಿಮ್ಮನೆ ಅರಗ ಜನ ಇರ್ತಾರೆ ಊರೂರಲ್ಲಿ ಸೇರಿ ಟೀ ಕುಡ್ಕೊಂಡು ಹೋಗಕ್ಕಾಗಲ್ಲ ಹೌದು ನಿಜ ಕರೆಕ್ಟ್ ಟೀ ಕುಟ್ಕೊಂಡು ಹೋಗಕ್ಕಾಗಲ್ಲ ಅವರು ಕೈಗೆ ಸಿಗಲ್ಲ ಆದ್ರೂ ನಮ್ಗೆ ಅವರೇ ಬೇಕು ಅಂತ ಹೇಳ್ತಾರ ಜನ ಸ್ವಲ್ಪ ಮುನ್ನಡೆಯನ್ನು ಕಾಂಗ್ರೆಸ್ ಕಾಯ್ದು ಕಟ್ಟಿವೆ ಜನವರಿ ಕ್ಷೇತ್ರ ಶಿಕಾರಿಪುರ ಶಿಕಾರಿಪುರದಲ್ಲಿ ಗೆಲುವಿನ ಶಿಕಾರಿ ಓಟೋರೇ ವಿಜಯೇಂದ್ರ ಅವರು ಬಹಳ ಖುಷಿ ಇದೆ ಅಂದ್ರೆ ರಾಜಕಾರಣದಲ್ಲಿ ಹಾಗೆ ನೋಡ್ರೆ ಅತಿ ಬೇಗವಾಗಿ ಸಿಗ್ಬೇಕಾಗಿದ್ದು ಇವರಿಗೆ ಲೇಟ್ ಆಗಿ ಸಿಗ್ತಾ ಇದೆ ಎಲ್ಲರೂ ಫ್ಯಾಮಿಲಿ ಪಾಲಿಟಿಕ್ಸ್ ಲೆಕ್ಕಾಚಾರಕ್ಕೆ ಬಂದ್ರೆ ಅತಿ ಕಡಿಮೆ ವಯಸ್ಸಿಗೆ ಸಿಕ್ಬಿಟ್ಟಿದೆ ರಾಜಕೀಯದಲ್ಲಿ ಬಟ್ ನೋಡಿದಾಗ ಯಡಿಯೂರಪ್ಪನವರು ಇನ್ನೂ ಸ್ಟ್ರಾಂಗ್ ಆಗಿರೋ ಟೈಮಲ್ಲಿ ಇವ್ರು ಬೇಗ ಸಿಗ್ಬೇಕಾಯ್ತು ಕಳೆದ ಬಾರಿನೇ ಎಮ್ ಎಲ್ ಎ ಆಗ್ಬೇಕಾಗಿತ್ತು ಅಂತಿದ್ದ ತಡವಾಗಿ ಈ ಸರ್ ಏನು ಆಗುವಂತ ಸಾಧ್ಯತೆ ಇದೆ ಯಡಿಯೂರಪ್ಪ ಇಟ್ಟ ಹೇಳಿ ಅವರೇ ಸ್ವಯಂ ಘೋಷಿತವಾಗಿ ನಾನ್ ಇಲ್ಲ ಅಂತ ಅಂತೇಳಿ ಹೊಟ್ಟವ್ರೆ ಆದ್ರೂ ಹೈಕಮಾಂಡ್ ನೋಡ್ಬೇಕು ಅವ್ರು ಬುಗಿ ತರ ಆಡಿಸ್ತಾರಲ್ಲ ಹೌದು ಯಡಿಯೂರಪ್ಪ ಅವ್ರ ಶಕ್ತಿ ಏನು ಅಂತ ಗೊತ್ತಿದ್ರು ಬಿಜೆಪಿ ಹೈಕಮಾಂಡ್ ಮೊಂಡಾಟ ಮಾಡ್ತಾರಲ್ಲ ಮಂಡತನ ಅವ್ರನ್ನ ಅವ್ರವ್ರ ಮನೆಗ್ ಹೆಂಗೆ ಅಂತ ನೋಡಕ್ಕೆ ಬಿಜೆಪಿ ಕಲಿಬೇಕು ಅವ್ರವ್ರ ಪಾರ್ಟಿ ಹೆಂಗ್ ಹಾಳು ಮಾಡ್ಕೋಬೇಕು ಅಂತ ಕಲೀಕೆ ಬಿಜೆಪಿ ಕಲಿಬೇಕು ಶಕ್ತಿ ಇರೋರ್ನ ನಿಮ್ ಹತ್ರ ಇಲ್ಲ ಅಂತ ಕೆಣಕಿ ಕೆಣಕಿ ಗುಂಸ್ಗಳನ್ನ ಬಿಜೆಪಿ ಕಲಿಬೇಕು ಯಡಿಯೂರಪ್ಪನ ಇವ್ರ ಮೊನ್ನೆ ಯಾವ್ದೋ ಅಭ್ಯರ್ಥಿಗಳ ಯಾವ್ದೋ ಸಭೆ ಕರೆದಿಲ್ಲ ಅಂತ ಏನೋ ಸುದ್ದಿ ಆಗ್ತಾ ಈಗ ನಾವು ರೆಕಾರ್ಡಿಂಗ್ ಬರಕ್ ಮುಂಚೆ ಹೌದು ಅವ್ರ ಏನೋ ಕರ್ದಿಲ್ಲ ಅವ್ರನ್ನ ಅವು ಇವು ಅಂತ ಯಡಿಯೂರಪ್ಪ ಅವ್ರಿಗೆ ಬಿಜೆಪಿ ಬೇಕಾಗಿಲ್ಲ ಬಿಜೆಪಿ ಯಡಿಯೂರಪ್ಪ ಬೇಕು ಅದನ್ನ ಅರ್ಥ ಮಾಡ್ಕೋಬೇಕು ಬಿಜೆಪಿ ಯಡಿಯೂರಪ್ಪ ಅವ್ರಿಗೆ ಬಿಜೆಪಿ ಬೇಕಾಗಿಲ್ಲ ಅನಿವಾರ್ಯ ಅಲ್ಲ ಅಲ್ಲ ಆದ್ರೆ ಬಿಜೆಪಿ ಈ ಚುನಾವಣೆಗೆ ಯಡಿಯೂರಪ್ಪ ಅನಿವಾರ್ಯ 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 ನರೇಂದ್ರ ಮೋದಿ ಸ್ಟ್ರಾಂಗ್ ಕರ್ನಾಟಕದಲ್ಲಿ ಅಮಿತ್ ಶಾ ಸ್ಟ್ರಾಂಗ್ ಯಡಿಯೂರಪ್ಪ ಸ್ಟ್ರಾಂಗ್ ಅಂದ್ರೆ ಯಡಿಯೂರಪ್ಪನೇ ಸ್ಟ್ರಾಂಗ್ ಹೌದು ನರೇಂದ್ರ ಮೋದಿ ಸ್ಟ್ರಾಂಗ್ ಅಲ್ಲ ಯಡಿಯೂರಪ್ಪನೇ ಸ್ಟ್ರಾಂಗ್ ರಾಜ್ಯದಲ್ಲಿ ಮೂವತ್ತರಿಂದ ನಲವತ್ತು ಸ್ಥಾನ ಗೆಲ್ಸೋ ಕೆಪಾಸಿಟಿ ಯಡಿಯೂರಪ್ಪ ಕೆಜೆಪಿಯಿಂದ ಆರಾದ್ರು ಬಿಜೆಪಿ ಕಡೆ ಮಕಾಡೆ ಹಾಗಾಗಿ ಕೆಡಿಯೂರಪ್ಪ ಶಕ್ತಿ ಏನು ಅಂತ ಗೊತ್ತು ಬಿಜೆಪಿ ಜೊತೆ ಯಡಿಯೂರಪ್ಪ ಶಕ್ತಿ ಸೇರಿದ್ರೆ ನಲ್ವತ್ ಗೆಲ್ಸ್ತಾರೆ ಬಿಜೆಪಿ ಬಿಟ್ಟು ಒಂದ್ ಪಾರ್ಟಿ ಕಟ್ಟಾಲೆ ನಲವತ್ ಕಡೆ ಸೋಲ್ಸಿ ಯಾರ ಕಡೆ ಗೆದ್ದವ್ರೆ ಯಡಿಯೂರಪ್ಪ ಅವ್ರ ಶಕ್ತಿ ಏನಾದ್ರೂ ಜೆಡಿಎಸ್ ಕಾಂಗ್ರೆಸ್ ಕೋ ವರ್ಗಾವಣೆ ಆದ್ರೆ ಬಿಜೆಪಿ ಮೂರನೇ ಪ್ಲೇಸ್ ಫಿಕ್ಸ್ ಅವತ್ತು ನಲ್ವತ್ತು ಸೀಟ್ ಬಿಜೆಪಿ ಸೀಟ್ ಜೆಡಿಎಸ್ ಸಾವಿರದ ಹದಿಮೂರಲ್ಲಿ ಯಡಿಯೂರಪ್ಪ ಅದೇ ಕೆಜೆಪಿ ಡಿ ಎಸ್ ಜೊತೆ ಸೇರ್ಕೊಂಡಿದ್ರೆ ಜೆ ಡಿ ಎಸ್ ಸಂಖ್ಯೆ ಎಂಬತ್ತು ಹೌದು ನಿಜ ಎಂಬತ್ತು ನಿಜ ಕನಿಷ್ಠ ಇಲ್ಲಾಂದ್ರೆ ಒಂದು ಅರವತ್ತ ಯಡಿಯೂರಪ್ಪ ಕೆಜೆಪಿ ಕಟ್ಟದೆ ಜೆ ಜೆ ಡಿ ಎಸ್ ಬಂದಿದ್ರು ಜೆಡಿಎಸ್ ಜೆಡಿಎಸ್ ಹೋಗಿದ್ರೆ ಅರವತ್ತು ಎಪ್ಪತ್ತು ಕನಿಷ್ಠ ಹ್ಮ್ ಹೌದು ಆದ್ರೆ ಯಡಿಯೂರಪ್ಪನವ್ರನ್ನ ಇನ್ನೂ ಸರಿಯಾಗಿ ನಡ್ಸ್ಕೊಳ್ಳ್ದೆ ವಯಸ್ಸಾಗಬಿಡ್ತು ಅಂತ ಅನ್ಕೊಂಡವ್ ಯಡಿಯೂರಪ್ಪ ವಯಸ್ಸಾಗಿರ್ಬೋದು ಯಡಿಯೂರಪ್ಪ ಶಕ್ತಿ ವಯಸ್ಸಾಗಿಲ್ಲ ಯಡಿಯೂರಪ್ಪರ ಎನರ್ಜಿ ವಯಸ್ಸಾಗಿಲ್ಲ ಯಡಿಯೂರಪ್ಪ ಜನಪ್ರಿಯತೆ ವಯಸ್ಸಾಗಿಲ್ಲ ನಾನು ಆ ವ್ಯಕ್ತಿಯ ಶಕ್ತಿ ಬಗ್ಗೆ ಮಾತಾಡ್ತಾನೆ ಕೆಲವರು ಆ ಜೈಲಿಗೆ ಹೋಗಿದ್ದು ಭ್ರಷ್ಟಾಚಾರ ಮಾಡಿ ಅದು ಯಾ ಯಗ್ರಿ ನಾನೇನು ಯಡಿಯೂರಪ್ಪ ಅಂಡ್ ಸನ್ಸ್ ಕ್ಲಿಂಗ್ ಕೃಷ್ಣಪ್ಪ ಅಂತ ಹೇಳ್ತಾ ಇಲ್ಲ ಹೌದು ಅವರೊಪ್ಪುಗಳಿದೆ ಕೆಲವೊಂದು ವಿಚಾರದಲ್ಲಿ ಜೈಲಿಗೆ ಹೋಗಿದ್ದಾರೆ ನಮ್ಮ ರಾಜಕಾರಣಿಯ ಶಕ್ತಿ ಬಗ್ಗೆ ಮಾತಾಡ್ತೀವಿ ಮತ್ತೆ ಯಾರು ತಪ್ಪು ತಿಳ್ಕೊಬೇಡಿ ನೀವೆಲ್ಲ ಶಿವಮೊಗ್ಗ ತೀರ್ಥ ಶಿಕಾರಿಪುರದಲ್ಲಿ ವಿಜಯೇಂದ್ರ ಬಿಜೆಪಿಯಿಂದ ಗೋಣಿ ನಿಂದ ಕಾಂಗ್ರೆಸ್ನಿಂದ ಟಿಕೆಟ್ ಅನೌನ್ಸ್ ಆಗಿಲ್ಲ ಆದ್ರೆ ಪಾರ್ಟಿ ಸ್ಟ್ರಾಂಗ್ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಆಮೇಲೆ ಮುದ್ಬಂತ್ರು ವಿಜಯೇಂದ್ರ ದಡ್ರಲ್ಲ ರಾಘವೇಂದ್ರ ದಡ್ರಲ್ಲ ಯಡಿಯೂರಪ್ಪ ಇಲ್ದೆಯೂ ಸಹ ರಾಜಕಾರಣ ಮಾಡೋ ಕೆಪಾಸಿಟಿ ಅವ್ರಿಬ್ರಿಗೆ ಐತೆ ಎಂ ಎಲ್ ಎ ಆಗಿ ಏನ್ ಯಾರನ್ನ ಗೆಲ್ಸ್ಬೇಕು ಸೋಲ್ ಯಡಿಯೂರಪ್ಪ ಮನೆಯಲ್ಲಿ ಯಡಿಯೂರಪ್ಪ ಬಿಟ್ರೆ ಒಂದಷ್ಟು ಕ್ಷೇತ್ರ ಗೆಲ್ಸೋ ಸೋಲ್ಸೋ ತಾಕತ್ತು ವಿಜೇಂದ್ರಂಗಿದೆ ಈಗ ಹೌದು ಇದೆ ವಿಜೇಂದ್ರ ಆಗಿದೆ ರಾಘವೇಂದ್ರ ಅವರು ಸೀಮಿತ ಆಗ್ಬಿಟ್ರು ಶಿವಮೊಗ್ಗಗೆ ಹೊರಗಡೆ ಏನ್ ಜಾಸ್ತಿ ಏನ್ ಬೆಳೆಸ್ಕೊಂಡಿಲ್ಲ ಹಂಗಾದ್ರು ಸೊ ಸದ್ಯಕ್ಕೆ ಶಿಕಾರಿಪುರದಲ್ಲಿ ಬಿಜೆಪಿ ಮುನ್ನಡೆ ಜನಕ್ಕೆ ಏನೋದ್ಕಿಂತ ಮುನ್ನಡೆ ಸಮಸ್ಯೆ ಸಮಸ್ಯೆ ಏನಿಲ್ಲ ಅಲ್ಲಿ ಈ ಬಿಜೆಪಿ ತೊಂದರೆ ಕೊಟ್ಟು ಹಾಳು ಮಾಡ್ರೆ ಹಾಳು ಮಾಡ್ಕೊಳ್ತಾರೆ ಅಷ್ಟೇ ಮುಂದಿನ ಕ್ಷೇತ್ರ ಸೊರಪ ಸೊರಪದಲ್ಲಿ ಕುಮಾರ್ ಬಂಗಾರಪ್ಪ ವರ್ಸಸ್ ಮಧು ಬಂಗಾರಪ್ಪ ಸಹೋದರರ ಸವಾಲ್ ಮತ್ತೊಂದು ಕಡೆ ಪ್ರಸನ್ನ ಸಮನವಳ್ಳಿ ಸಮನವಳ್ಳಿ ಅವರು ಇದ್ದಾರೆ ಬಹುತೇಕ ಅವ್ರಿಗೆ ಆಗತ್ತೆ ಹೌದು ಮಡಿಯೋಳ ಸಮುದಾಯ ಇರಬೇಕು ಇಲ್ಲಿ 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 ಮಜಾ ಏನಂದ್ರೆ ಅಣ್ಣ ತಮ್ಮನ ಗಲಾಟೆ ಊರ್ ಗಲಾಟೆ ಸೊರಬದಲ್ಲಿ ಏನು ಜನಗಳು ಆಡಳಿತದ ವಿರುದ್ಧವಾಗೂ ಆಕ್ರೋಶ ಇದೆ ಜನರಿಗೆ ಕುಮಾ ಮಧು ಬಂಗಾರಪ್ಪ ವಿರುದ್ಧವೂ ಆಕ್ರೋಶ ಇದೆ ಏನು ಯಾವ ಹಳ್ಳಿಗೆ ಹೋದ್ರೂ ಜನ ಭಯ ಪಡ್ತಾರೆ ಇರೋದೇ ಇಬ್ರು ಗೆಲ್ಲಬೇಕು ಗೆಲ್ಬೇಕು ಗೆದ್ದೋರು ಬೇಕು ಸೋತವರು ಬೇಕು ಹಾಂ ಯಾಕೆ ಅಂತಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಅಣ್ಣ ತಮ್ಮ ಇಬ್ಬರಿಗೂ ಚಮಕ್ ಕೊಟ್ಟು ಅರ್ಥಾಳ ಅಲಾಪನ್ ಗೆಲ್ಸ್ ಬಿಟ್ಟಿದ್ರು ಬಿಜೆಪಿಯಿಂದ ಜನ ಏ ಹಂಗ ಹೇಳೋರ್ ಜನ ಸ್ವರಬಗ್ ಬನ್ನಿ ಈ ಸಲುವೆ ಅಲಪನ್ ಕರಿತವ್ರ ಹಾ ಜನ ಮಾತಾಡವ್ರೆ ಸ್ವರ್ಬಗ್ ಬಂದ್ಬಿಡಿ ಇವ್ರ ಸವಾಸ ಸಾಕ್ ನಮ್ಗೆ ನಾವ್ ಗೆಲ್ಸ್ಕೊತೀವ್ ಲೀಡ್ ಅಷ್ಟೇ ನೀವ್ ಮನೇಲಿ ಕೂತ್ಕೊಳ್ಳಿ ಬಂದು ಅಂತ ಒಂದೇ ಯಾಕೆ ನೀವ್ ಹೇಳಿದ್ರಲ್ಲ ಇವ್ರ ಇಬ್ರು ನಡುವೆನೆ ಸಂಘರ್ಷ ಅಂತ ಸ್ವರಬಾದ ಜನ ತೀರ್ಮಾನ ತಕೊಂಡ್ರೆ ಏನ್ ಬೇಕಾದ್ರು ಮಾಡಿ ಇಬ್ರು ಕೂರಿಸ್ಬಿಟ್ಟು ಯಾರ ಹಿನ್ನೆಲೆ ಏನೇ ಇರಬಹುದೇನೋ ಬಂಗಾರಪ್ಪನವ್ರ ಮಕ್ಕಳು ಅಂತ ಇರಬಹುದೇನೋ ಆದರೆ ಅವ್ರ ಮಕ್ಕಳಾದ ಕಾರಣಕ್ಕೆ ನಾವು ನಮ್ದೇ ದಾಟಿಲಿ ಇರ್ತೀವಿ ಅಂದ್ರೆ ಜನ ಸಹಿಸ ರೆಡಿ ಇಲ್ಲ ಎಕ್ಸಾಂಪಲ್ ಆಲೆ ಅವ್ರು ಸಿಕ್ಕಿದೆ ಅವ್ರಿಗೆ ನಿಜ ಎರಡ್ ಸಾವಿರದ ಎಂಟರಲ್ಲಿ ಅರ್ತಾಳ ಹಾಲಪ್ಪ ಬಿಜೆಪಿ ಇಂದ ಗೆದ್ರೆ ಕುಮಾರ್ ಸೋಲ್ತಾರೆ ಮಧು ಸೋಲ್ತಾರೆ ಹೌದು ಇಬ್ರು ಸೋಲ್ಸ ಅರ್ತಾಳ ಹಾಲಪ್ಪ ಗೆದ್ದವ್ರೆ ಹಾಗಾಗಿ ಆ ಭ್ರಮೆಲ್ ಯಾರು ಇರೋದ್ ಬೇಡ ನಮ್ಮನ್ ಬಿಟ್ರೆ ಸೊರಬ ಜನಕ್ಕೆ ಯಾರೋ ಗತಿ ಇಲ್ಲ ಅಂತ ಇರೋದೇನ್ ಬೇಡ ಬಂಗಾರಪ್ಪನೋ ರಾಜಕಾರಣ ಬಿಟ್ಟು ಜನಗಳಿಗೆ ಹೋಗ್ಬೇಕು ಕುಮಾರ್ ಕೆಲಸ ಮಾಡಿದ್ದಾರೆ ಕುಮಾರ್ ಬಂಗಾರಪ್ಪ ಕೆಲಸ ಮಾಡಿದ್ದಾರೆ ಆದ್ರೆ ಅಲ್ಲಿ ಮಂಡ್ಲ ಅಧ್ಯಕ್ಷನ ಕಡೆ ಒಬ್ಬ ನೇಮಕ ಮಾಡೋದು ಹೌದು ಸೆಟ್ ಹೌದು ನೀವ್ ಕಾಂಗ್ರೆಸ್ ಅಲ್ಲಿ ಮಿನಿಸ್ಟರ್ ಆಗಿದ್ರಿ ಬಿಜೆಪಿ ಬಂದ್ಮೇಲೆ ನೀವು ಮಿನಿಸ್ಟರ್ ಆಗಿಲ್ಲ ಸತ್ಯ ಸತ್ಯ ಕೊಡ್ತಾರೆ ಬಟ್ ಪಾರ್ಟಿಗೆ ಸೈಡ್ ಎಲ್ಲೋ ಐತಿರಿ ನೀವು ಇಲ್ಲ ನೀವಿಬ್ರು ಒಂದಾಗ್ಬಿಟ್ರೆ ನಿಮ್ಗೆ ಅವಕಾಶ ಐತೆ ಅಣ್ಣ ತಮ್ಮ ಇಬ್ರು ಒಂದಾದ್ರೆ ತಮ್ಮನೋ ಅಣ್ಣನೋ ಎಮ್ ಎಲ್ ಎ ಇನ್ನೊಬ್ರು ಎಂ ಪಿಗೆ ಹೋಗ್ಬಹುದು ನಾಳೆ ಅದನ್ನಾರ ತೀರ್ಮಾನ ಮಾಡ್ಕೋಬೇಕಲ್ಲ ಇತ್ತಲ ಕಡೆ ಕುಮಾರ್ ಬಂಗಾರಪ್ಪ ಪಾರ್ಟಿನೂ ಸರಿಯಾಗಿ ಇಟ್ಕೊಂಡಿಲ್ಲ ಮನೆ ತಮ್ಮ ಜೊತೆನೂ ಸರಿಯಾಗಿಲ್ಲ ಅಂತಂದ್ರೆ ನೆಗೆಟಿವ್ ಅದು ಕೆಲ್ಸಗಾರ ಇರ್ಬೋದೇನೋ ಹೌದು ಕೆಲಸ ಮಾಡಿದವ್ರೆಲ್ಲಾರನು ಗೆಲ್ಸಾರೇನೋ ಸುಳ್ಳು ಇದು ಬಟ್ ಇಲ್ಲಿ ಈ ಪರಿಣಾಮ ಬಿಜೆಪಿ ದೊಡ್ಡ ಮಟ್ಟದ ನೆಗೆಟಿವ್ ಇದೆ ಹೌದು ಬಿಜೆಪಿ ಮೂಲ ಕಾರ್ಯಕರ್ತರು ಎಗೆನೆಸ್ಟ್ ಇದ್ದಾರೆ ಹೌದು ಅಲ್ಲಿ ಸ್ವಾಭಿಮಾನಿ ಮೋದಿ ಬ್ರಿಗೇಡ್ ಅನ್ಬಿಟ್ಟು ಸಂಘ ಪರಿವಾರದವರು ಅದರಲ್ಲಿ ಯಗಣೇಶ್ ಕುಮಾರ್ ಬಂಗಾರಪ್ಪ ಇದಾರೆ ಆ ಒಂದು ಇದು ಈ ಮಧು ಬಂಗಾರಪ್ಪ ಏನು ಅಂತಾರೆ ಸೋತ್ ಮೇಲೆ ಹೋಗ್ಬಿಡೋದಲ್ಲ ಸುತ್ಕೊಂಡು ಸುತ್ಕಂಡು ಕ್ಷೇತ್ರ ಬಿಟ್ಟು ಖಾಲಿ ಮಾಡಬೋದು ಜಾಗನ ಆಮೇಲೆ ಚುನಾವಣೆ ಹತ್ರ ಬಂದಾಗ ಬರೋದು ನಾನ್ ಬಂದೆ ನಾನ್ ಬಂದೆ ನಾನ್ ಬಂದೆ ಇದು ಸಮಸ್ಯೆ ಮಧು ಬಂಗಾರಪ್ಪ ಕ್ಷೇತ್ರದಲ್ಲೇ ಇದ್ದಿದ್ರೆ ಇಷ್ಟೆಲ್ಲ ಅಧ್ವಾನ ಆಗ್ತಿರ್ಲಿಲ್ಲ ಸೋತ್ ಮೇಲೆ ಅಲ್ಲಿ ಬಟ್ ಆದರೂ ಮಧು ಬಂಗಾರಪ್ಪ ಪರ ಅಲ್ವೇ ಯಾಕಂದ್ರೆ ಅವರು ಅಧಿಕಾರ ಎಂ ಎಲ್ ಎ ಆಗಿದ್ದಾಗ ಈ ಭಗರ್ಕುಂಬ ಸಮಸ್ಯೆ ಜಾಸ್ತಿ ಅಲ್ಲಿ ಸೊರಬದಲ್ಲಿ ತುಂಬಾ ಜನಕ್ಕೆ ಹಕ್ಕು ಪತ್ರ ಕೊಡ್ಸೋರೆ ಅಂದ್ರೆ ಐದು ಸಾವಿರದ ಮೇಲೆ ಅವರೆಲ್ಲ ದೇವ್ರ ತರ ನೋಡ್ತಾರೆ ಮಧು ಬಂಗಾರಪ್ಪ ಮಧು ಬಂಗಾರಪ್ಪನ ಕುಮಾರ್ ಬಂಗಾರಪ್ಪ ಬಂದ್ಮೇಲೆ ಅದರ ಒಂದಷ್ಟು ಸಗ್ರಿಗೇಟ್ ಮಾಡ್ಬಿಟ್ಟವ್ರೆ ಅಂದ್ರೆ ಅಥೆಂಟಿಕ್ ಆಗಿ ಯಾವ್ದಾಗಿದೆ ಇಲ್ಲಿಗಲ್ ಆಗಿ ಯಾವ್ದಾಗಿದೆ ಎಲ್ಲ ಹಾಕಿ ಕೊಟ್ಟಿದ್ದು ನಿಸ್ಕೊಬಿಟ್ಟವ್ರೆ ಅಲ್ಲಿ ಜನಕ್ಕೆ ಸತ್ಯ ಬೇಕಾಗಿಲ್ಲ ಕೊಟ್ಟಿದ್ ಕಿಸ್ಕೊಂಡಿದ್ದೀರಲ್ಲ ನಿನ್ನ ತೀರಿಸ್ಬೇಕು ಕಾನೂನು ಜನರ ಕನಸುಗಳನ್ನ ಕಸಿಯುವುದಾದರೆ ಆ ಕಾನೂನಿಗೆ ಧಿಕ್ಕಾರ ಇರಲಿ ಹೌದು ಬಡ ಜನರ ಕನಸುಗಳನ್ನ ಆ ಕಾನೂನು ಕಸಿಯುವುದಾದರೆ ಕಾನೂನಿಗೆ ಧಿಕ್ಕಾರ ಇರಲಿ ಹೌದು ಜನಕ್ಕೆ ಅನುಕೂಲ ಆಗುವ ರೀತಿ ಅದನ್ನ ತೀರ್ಮಾನ ಮಾಡ್ಕೊಂಡು ಹೋಗ್ಬೇಕು ಅದೇನಾಗ ಅದನ್ನ ಹೇಳದ್ ನಿಮ್ಗೆ ಮಧು ಬಂಗಾರಪ್ಪ ನೀವು ಹೇಳುದಿಲ್ಲ ಗ್ರೌಂಡ್ ಅಲ್ಲಿ ಕಾರಣಕ್ಕ ಅವ್ರಿಗೆ ಹೌದು ವರ್ಕ್ಔಟ್ ಆಗ್ತಾ ಇದೆ ಹೌದು ಇಷ್ಟೆಲ್ಲ ಇದ್ದರೂ ಸಹ ಬಿಜೆಪಿ ಬಗ್ಗೆ ಬಿಜೆಪಿ ಮತ್ತೆ ಒಲವಿದೆ ಅಡ್ಜಸ್ಟ್ ಮಾಡ್ಕೋಬೇಕು ಎಗರಾಡಬಾರ್ದು ಯಾವಾಗ ರಾಜಕಾರಣದಲ್ಲಿ ಒಂದು ಕಾಂಪ್ರಮೈಸ್ ಬೇಕು ಆಲಾಡಿ ಶ್ರೀನಿವಾಸ್ ಶೆಟ್ರು ಎಷ್ಟು ವರ್ಷ ಮಿನಿಸ್ಟರ್ ಸಿಕ್ಕಿಲ್ಲ ಅವ್ರಿಗೆ ಎಷ್ಟು ಸರಿ ಸಿಕ್ಕಿಲ್ಲ ಹೌದು ಈಗ ಇಲ್ಲಿ ಕುಮಾರ್ ಬಂಗಾರಪ್ಪ ಸಿಟ್ಟಿ ಹಾಕಿ ಬೀಜ ಆಗಿದ್ದು ಅದಿದೆಯಲ್ಲ ಕೆಲವೊಂದು ಮಾಡ್ಕೊಳ್ಳೇ ಇಲ್ಲ ಹೊಂದಾಣಿಕೆ ಮಾಡ್ಕೊಳ್ಳೇ ಇಲ್ಲ ಅಂದ್ರೆ ಏನು ಮಾಡಕಲ್ಲ ಸದ್ಯಕ್ಕೆ ಸೊರಬಾದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಜನವರಿ ಟ್ರೆಂಡ್ ಯಾ ಮುಂದಿನ ಕ್ಷೇತ್ರ ಸಾಗರ ಜಿಲ್ಲೆಯ ಕಡೆಯ ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಅರ್ತಾಳು ಆಲಪ್ಪ ಕಾಂಗ್ರೆಸ್ ಇಂದ ಕಾಗೋಡ್ ತಿಮ್ಮಪ್ಪ ಬೆಳ್ಳೂರು ಗೋಪಾಲ ಕೃಷ್ಣ ಡಾಕ್ಟರ್ ರಾಜನಂದಿನಿ ಮಲ್ಲಿಕಾರ್ಜುನ ಹಕ್ರೆ ಟಿಕೆಟ್ ಅನೌನ್ಸ್ ಆದ ಮೇಲೆ ದಿವಾಕರ್ ದಿವಾಕರ್ ಅಲ್ಲಿ ಕಾಂಗ್ರೆಸ್ ಅವ್ರು ಹಿಂಗೆ ಆಡ್ತಾ ಆದ್ರೆ ದಿವಾಕರ್ ವರ್ಸಸ್ ಬಿಜೆಪಿ ಬಿಜೆಪಿ ಈಗಲೂ ಅಷ್ಟೇ ಇಲ್ಲಿ ಸಾಗರದಲ್ಲಿ ಪ್ರೆಸೆಂಟ್ ಎಎಪಿ ವರ್ಸಸ್ ಬಿಜೆಪಿ ಹೌದು ಜನ ನಮ್ನ ನಮ್ ಆಟಗಳು ನೋಡ್ತಾ ಇರ್ತಾರೆ ಎಲ್ಲ ನಾವಿಬ್ರು ಕಿತ್ತಾಡ್ಕೊಂಡ್ ನಿಂತಿದ್ರೆ ಇನ್ನೊಬ್ಬ ಸಭ್ಯಸ್ಥ ಯಾರು ಅಲ್ಲಿ ಇದಾರೆ ಅಂತಂದ್ರೆ ಓಟ್ ಹಾಕ್ಬಿಡ್ತಾರೆ ಇವತ್ತು ಪುಟ್ಕೋಸಿ ಹಣ ಇವಕ್ಕೆಲ್ಲ ಒಂದಷ್ಟನ ಮಾರ್ಕತಾರೆ ಕೇರ್ಕತ್ತಾರೆ ಇಲ್ಲ ಅಂತ ಏನಿಲ್ಲ ಉಳಿದ ಒಂದಷ್ಟ ಸೌಮ್ಯ ಸ್ವಭಾವ ಜನ ಇರ್ತಾರಲ್ಲ ಪುಣ್ಯಾತ್ಮ ಒಳ್ಳೆ ಅನ್ಸುತ್ತೆ ಗುರು ಅಂತ ಹಾಕ್ಬಿಡ್ತಾರೆ ಸೈಲೆಂಟ್ ಆಗಿ ಕರ್ನಾಟಕದ ಪೊಲಿಟಿಕಲ್ ಟ್ವಿಸ್ಟ್ ಕೊಡೋದೇ ಸೈಲೆಂಟ್ ಎಜುಕೇಟೆಡ್ ವೋಟರ್ಸ್ ನಾನು ನಂದಿ ಅಂತ ಪಾಳೆಗಾರಿಕೆ ನಾವ್ ಇಬ್ರು ಮಾಡ್ತಾ ನಿಂತಿದ್ರೆ ನಮ್ಮ ಒನ್ ಮೀರ್ ಒಬ್ಬ ಇರ್ತಾನೆ ಒಟ್ಟಾ ಗೆದ್ಬಿಟ್ಟು ವಿಧಾನಸೌಧ ಹಂಗೈತಿ ಎ ಪಿ ದಿವಾಕರ್ ಸೈಲೆಂಟ್ ಆಗಿ ವರ್ಕ್ ಮಾಡ್ತಾರೆ ಅವ್ರ ಬಿಜೆಪಿ ಇದ್ರು ಆಮ್ ಆದ್ಮಿ ಪಾರ್ಟಿಲಿ ಹರ್ತಾಳ್ ಆಲಪ್ಪ ಕೆಲಸ ಮಾಡಿದ್ದಾರೆ ಅವ್ರಿಗೆ ನೋಡಿ ಅವ್ರ ಕ್ಷೇತ್ರ ಬಿಟ್ಟು ಬಂದ್ರು ಸೊರಬಾ ಬೆಟ್ಟ ಇಲ್ಲಿಗೆ ಬಂದ್ರು ತನ್ನ ಆಪ್ತ ಬೆಳ್ಳೂರಿನ ಕ್ಷೇತ್ರ ಹೌದು ಅಲ್ವಾ ಇಲ್ಲಿ ಬಂದ್ರು ಎರಡ್ ಸಾವಿರದ ಎಂಟರಲ್ಲಿ ಸೊರಬಾದಲ್ಲಿ ಹಾಲಪ್ಪ ಗೆದ್ರು ಇಂದ ಬೇಳೂರು ಸಾಗರದಲ್ಲಿ ಗೆದ್ರು ಬಿಜೆಪಿಯಿಂದ ನಂತರ ಈಗ ನೋಡಿ ಈಗ ಇಲ್ಲಿ ಬೇಳೂರು ಕೂಡ ಟಿಕೆಟ್ ಹಾಕಿಬಿಟ್ಟು ಕಾಂಗ್ರೆಸ್ ಇನ್ನು ಇದಾಗಿಲ್ಲ ಎ ಪಿ ಯಿಂದ ದಿವಾಕರ್ ಇಂದ ಹರತಾಳು ಹಾಲಪ್ಪ ಹೌದು ಇಲ್ಲ ಇಲ್ಲಿ ಮಜಾ ಏನಂದ್ರೆ ಸಾಗರನ ಮಿನಿ ಗೋವಾ ಮಾಡಾಕ್ ಪಟ್ಟವ್ರ ಹಾಲಪ್ಪ ಅಂತ ಎಂ ಎಸ್ ಬೀದಿಗೆ ನಾಲ್ಕು ನಾಲ್ಕು ಕೇರಿಗೆ ನಾಲ್ಕು ಎಂ ಎಸ್ ಐ ಎಲ್ಲ ಸಿಕ್ಕಿದ್ರು ಕೇಳದೆ ಚಾನ್ಸ್ ಇಲ್ಲ ಅಂದ್ರೆ ನಾ ಇಲ್ಲ ಆ ತರದ್ ಏನೂ ಇಲ್ಲ ನನ್ನ ಅಧಿಕಾರ ಅವಧಿ ಎರಡರಿಂದ ಮೂರು ಆಗಿದಾವೆ ಹಿಂದೆನೇ ಆಗ್ಬಿಟ್ಟಿತ್ತು ಹಿಂದೆನೇ ಆಗ್ಬಿಟ್ಟಿತ್ತು ಆಯ್ತಾ ಯಾರು ಆರೋಪ ಮಾಡೋರೆ ಅವರೇ ನನಗೆ ಫೋನ್ ಮಾಡ್ಬಿಟ್ಟು ನನ್ನ ಮನೆಯವರ ಹೆಸರು ನಮ್ಮ ಸಂಬಂಧಿಕರ ಹೆಸರು ಒಂದು ಮಾಡಿಸ್ಕೊಡಿದೊಂದು ಹೆಲ್ಪ್ ಮಾಡ್ಬಿಡಿ ಹೌದಾ ಅಂತ ಹೇಳೋರೆ ಮಾಡಿಸ್ಕೊಟ್ಟಿದ್ದೀನಿ ತಪ್ಪೇನಿಲ್ಲ ಯಾ ಚಾನ್ಸೇ ಇಲ್ಲ ಆಮೇಲೆ ಹಾಲಪ್ಪ ಅವ್ರಿಗೆ ಅಭಿವೃದ್ಧಿ ಕೆಲಸ ಹೆವ್ವಿ ಮಾತಾಡ್ತಾರೆ ಜನ ಎಸ್ಪೆಷಲಿ ಹಾಸ್ಪಿಟ್ಲ್ ಕೆಲಸ ಮಾಡೋರು ಹೆವ್ವಿ ಹಾಸ್ಪಿಟ್ಲ್ ದೇಶದಲ್ಲೇ ಎಷ್ಟೋ ನಂಬರ್ ಪ್ಲೇಸ್ ಅಲ್ಲಿ ಇದೆ ಅಗ್ರ ಸದನದಲ್ಲಿ ಮಾತಾಡ್ಬೇಕಾದ್ರೆ ಆಲಪ್ಪ ಅವ್ರ ಧ್ವನಿ ಜನರ ಪರವಾಗಿದ್ದಂಗಿರುತ್ತೆ ಆ ಮಂಗನ್ ಕಾಯಿಲೆ ಯಾವ್ದೋ ಸಮಸ್ಯೆ ಮಾತಾಡ್ತಾ ಒಂದಷ್ಟು ಪ್ರಸ್ತಾಪ ನಾನು ಅವ್ರ ಭಾಷಣ ಕೇಳಿದೆ ಎ ಎಸ್ ಪಾಟೀಲ್ ನಡಾಳಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೇಗೆ ಸಮಾಜ ಮುಖ್ಯವಾಗಿ ಜನರ ಪರವಾಗಿ ಮಾತಾಡ್ತಾರೋ ಅದೇ ಟೈಪ್ ಧ್ವನಿ ಕೆಲವು ಸದನದಲ್ಲಿ ಎಲ್ಲಾ ಹಾಳಾಗೋಗ್ಬಿಟ್ಟಿದೆ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಲ್ಲ ವೇಸ್ಟ್ ಅಂತ ಏನಿಲ್ಲ ಹೌದು ಒಂದಷ್ಟು ಜನ ಎಮ್ ಎಲ್ ಎಗಳು ಜನಪರವಾಗಿ ಕ್ಷೇತ್ರ ಪರವಾಗಿ ಮಾತಾಡೋ ಕೆಪಾಸಿಟಿ ಇರೋರು ಅದ್ರಲ್ಲಿ ಆಲಪ್ಪ ಕೂಡ ಒಬ್ಬ ಕೆಲಸ ಜನ ವಿರೋಧ ಮಾತಾಡಬಹುದು ವಿರೋಧ ಮಾತಾಡ್ದಲ್ಲ ಇನ್ನೇನು ಅಭಿವೃದ್ಧಿ ಬಾಕಿ ಐತೆ ಅಂತ ಗೊತ್ತಾಗದು ಹಂಗಾಗ್ಬಿಟ್ಟು ಅವ್ರು ಮಾಡೋರೆ ಆಮೇಲೆ ಹೋಗಿದ್ದಲ್ಲ ಸಾಗರ ಕತೆ ಸಾಗರದಲ್ಲಿ ಹಂಡ್ರೆಡ್ ಪರ್ಸೆಂಟು ಟಿಕೆಟ್ ಅನೌನ್ಸ್ ಆಗದೇ ಇರೋದ್ರಿಂದ ಇನ್ನು ಕಾಂಗ್ರೆಸ್ದು ಬಿ ಜೆ ಪಿ ವರ್ಸಸ್ ಆಪು ಹತ್ತರಲ್ಲಿ ಆರು ಜನ ಬಿಜೆಪಿ ಅಂತಾರೆ ನಾಲ್ಕು ಜನ ಆಪ್ ಅಂತಾರೆ ಬದಲಾವಣೆ ಹೇಳ್ತಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಮಾತಾಡ್ಬೇಕು ಇವ್ರ್ ಬಗೆಹರಿಸಲ್ಲ ಕಾಗೋರ್ ತಿಮ್ಮಪ್ಪ ಅವ್ರ ಅಂತಾರೆ ಸಿದ್ದರಾಮಯ್ಯ ಮಗನ್ ಟಿಕೆಟ್ ಕೊಡ್ತೀರಾ ನನ್ನ ಮಗಳಿಗೆ ಕೊಡಿ ಅಂತಾರಂತೆ ಆಯ್ತಾ ಮತ್ತೊಂದ್ ಕಡೆ ಬೇಳೂರ್ ಗೋಪಾಲ್ ಕೃಷ್ಣ ಅಂತಾರಂತೆ ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೆಲ್ಪ್ ಮಾಡಿರಲ್ವಾ ನಾನು ನಿಂತಿದೇತಾನೆ ನೀವು ಗೆದ್ಕೊಂಡಿದ್ದು ಈಗ ನನಗೆ ಹೆಲ್ಪ್ ಮಾಡಿ ಅಂತಾರಂತೆ ಇವರಿಬ್ಬರು ಕಚ್ಚಾಟ ಟಿಕೆಟ್ ಯಾರಿಗೇ ಒಬ್ಬರಿಗೆ ಕೊಟ್ಟರು ಅದು ಇವು ಬಾಕಿ ಅವ್ರ ಕಾಂಪ್ರೊಮೈಸ್ ಆಗಲ್ಲ ಅನ್ನೋ ಮಟ್ಟಕ್ಕೆ ಬಂದು ನಿಂತೈತೆ ಅಂತ ಜನ ಹೇಳ್ತಾರೆ ಬಿಜೆಪಿಯಿಂದ ಆಲಪ್ಪ ಎಂದಿವಿ ಸಂಘರ್ಷನ ಆಪ್ ಫೇವರ್ ಹೆಂಗೈತೆ ಅಂದ್ರೆ ನಾವು ರಾಜ್ಯದಲ್ಲಿ ಇಲ್ಲಿ ಖಾತೆ ಶುರು ಮಾಡ್ತೀವಿ ಫಸ್ಟ್ ರಿಸಲ್ಟ್ ನಮ್ದೇನೆ ಬರ್ಕೊಳ್ಳಿ ಅಂತಾರೆ ಆ ವಿಶ್ವಾಸ ಇದೆ ಮಾತಾಡ್ತಾರೆ ಜನ ಮಾತಾಡ್ತಾರೆ ಅಲ್ಪಸಂಖ್ಯಾತ ಆದ್ರೆ ಹಾಲಪ್ಪ ಅವರ ಹಾಲಪ್ಪ ಅವರ ನೀವ್ ಹೇಳದಂಗೆ ಕೆಲಸ ಮತ್ತೆ ಪಾರ್ಟಿ ಹೌದು ಎರಡು ಮುಂದೆ ಇದೆ ನಾಕ್ ಜನ ಜೋಶಲ್ಲಿ ಹೇಳ್ಬಹುದು ಅಪ್ಪಕ್ಕೆ ಮಾತಾಡ್ತಾ ಬಿಜೆಪಿ ಸದ್ಯಕ್ಕೆ ಮೂರನೇ ಪ್ಲೇಸ್ ಸದ್ಯಕ್ಕೆ ಮೂರನೇ ಪ್ಲೇಸ್ ಎಸ್ ವೀಕ್ಷಕರೇ ಕರ್ನಾಟಕ ಜನವರಿ ಸರ್ವೆಯಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಆಪ್ ನಡುವಿನ ಸಂಘರ್ಷದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದು ಕಾಯ್ದುಕೊಂಡಿದೆ ಹರ್ತಾಳಪ್ಪ ಶಿವಮೊಗ್ಗ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳು ಏನ್ ಬರುತ್ತೆ ಸ್ನೇಹಿತರೆ ಆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಿವಮೊಗ್ಗ ಗ್ರಾಮೀಣ ಮತ್ತೆ ಭದ್ರಾವತಿಯಲ್ಲಿ ಜೆಡಿಎಸ್ ಹಾಗೆ ತೀರ್ಥಹಳ್ಳಿ ಹಾಗೆ ಸೊರಬಾದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ ಸಾಗರ ಶಿಕಾರಿಪುರ ಶಿವಮೊಗ್ಗ ನಗರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಒಟ್ಟಾರೆಯಾಗಿ ಏಳು ಕ್ಷೇತ್ರಗಳಲ್ಲಿ ಬಿಜೆಪಿ ಮೂರರಲ್ಲಿ ಕಾಂಗ್ರೆಸ್ ಎರಡರಲ್ಲಿ ಜೆಡಿಎಸ್ ಎರಡರಲ್ಲಿ ಮುನ್ನಡೆಯನ್ನ ಕಡೆ